ಶುಭೋದಯ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ಮಾರ್ಚ್ 28 ಸೋಮವಾರ 2022 ಸೋಮವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಹಾಸನ ಡಿಸ್ಟ್ರಿಕ್ಟ್ ಅರಸೀಕೆರೆ ತಾಲೂಕು ಮೂದಿಗೆರೆ ಗ್ರಾಮದಲ್ಲಿರುವ ಶ್ರೀ ಓಂಕಾರೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಈ ಓಂಕಾರೇಶ್ವರ ದೇವಾಲಯದಲ್ಲಿ ಸ್ವಾಮಿಯ ದರ್ಶನವನ್ನ ಮಾಡೋಣ, ಜೊತೆಗೆ ಅಲ್ಲಿನ ಸ್ಥಳ ಪುರಾಣವನ್ನ ತಿಳ್ಕೊಂಡು ಬರೋಣ. ಬನ್ನಿ. ಶಿವನೇ ಶಿವನೇ ಗಂಗಾಧರನೇ, ಶಿವನೇ ಶಿವನೇ ಗಂಗಾಧರನೇ, ಎಲ್ಲ ಸೊನ್ನೆ ಅಲ್ಲೂ ನೀನೆ, ಎಲ್ಲೋ ನಾನು ನುಡಿಯೋ ಶಿವನೇ, ಆಲ ಹಲ ವಿಷ ಕುಡಿದಂಥವನೇ ಶಿವನೇ. ಶಿವನೇ ಶಿವನೇ ಗಂಗಾಧರನೇ, ಶಿವನೇ ಶಿವನೇ. ಕೆರಳಿ ಕೆರಳಿ ನರಳಿ ನರಳಿ ಉಳಿವುದೇ ಅನ್ಯಾಯದಲ್ಲಿ, ತಾನಾಗುತ್ತ ಬಲಿ ಉಸಿರ ಕೊನೆಗೂ ಸುಖವ ತೊರೆಯ ನ್ಯಾಯವೇ ಈ ಜೀವ ಜೀವ ಈ ಜೀವ ಜೀವ. ನೀನಾದೆ ದೇವ ನೀಗಿಸು ನೋವ ಮಹಾನುಭಾವ, ಎಂತೆಂತ ಬಾಧೆ ನೀನೀಗ ತಂದೆ ಈ ಜೀವಿಯ ಬಾಳಿದು ಹೇಗಿದೆ ಮುಂದೆ. ಶಿವನೇ ಶಿವನೇ ಗಂಗಾಧರನೇ, ಏ ಶಿವನೇ ಶಿವನೇ. ಭಯವರದ ಶುಭದ ಸುಖದ ಸಾಂಬನೆ ಘೋರಾಂಧಕಾರ ಘೋರಾಂಧಕಾರ. ಪಂತೀಗ ದೇವ ಕರುಣಾಡು ಬಾರ, ದಯೆಯನ್ನು ತೋರ, ಎದುರಲ್ಲೇ ಇರುವ ಮರೆಯಲ್ಲೇ ಇರುವ ನೀ ಮರುಕದ ಆಸರೆ ಕರಗಳ ತಾರ. ಶಿವನೇ ಶಿವನೇ ಗಂಗಾಧರನೇ, ಶಿವನೇ ಶಿವನೇ ಗಂಗಾಧರನೇ, ಎಲ್ಲ ಸೊನ್ನೆ ಅಲ್ಲೂ ನೀನೆ, ಎಲ್ಲೋ ನಾನು ನುಡಿಯೋ ಶಿವನೇ, ಹಾಲ ಹಾಲ ವಿಷ ಕುಡಿದಂಥವನೇ ಶಿವನೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಶ್ರೀಮಚ್ಚಂದ್ರಕಲಾಧರಾತ್ಮಜಭಜೋ ಶೃಂಗಾರ ಶೋಭಾಕೃತಿಂ
ಗೌರೇಪಿ ನಘನಸ್ತನ ಮಿತಭಯ ಸಾರ ಜ್ಞಮಾಜ್ಞಾಸನ ಬಾಲೇಶ ಪ್ರಕಟಾಭಿಮಾನ ಜಲದೋದಂಚತ್ ಪ್ರಚಂಡಾನಿಲಂ ಸುಬ್ರಹ್ಮಣ್ಯಂ ಅಗಣ್ಯ ಪುಣ್ಯ ಚರಿತಂ ವಂದೇ ಪರಂ ದೇಶಿಕಂ. ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ, ಓಂಕಾರೇಶ್ವರಾಯ ನಮಃ. ವೀಕ್ಷಕರೇ, ನಾವೀಗ ಓಂಕಾರೇಶ್ವರ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿರ್ತಕ್ಕಂತಹ ಘಂಟಾ ಮಂಟಪದಲ್ಲಿದ್ದೇವೆ. ತುಂಬಾ ವಿಶೇಷವಾಗಿ ನಾವು ದರ್ಶನವನ್ನು ಮಾಡಲಿಕ್ಕೆ ಅನುಕೂಲ ಇರತಕ್ಕಂತಹದ್ದಿದೆ ಇಲ್ಲಿ ಓಂಕಾರೇಶ್ವರನನ್ನ. ಒಳಭಾಗದಲ್ಲಿ ಗರ್ಭಗುಡಿಯಲ್ಲಿ ಶಿವ ಮತ್ತು ಸುಬ್ರಹ್ಮಣ್ಯ ಇಬ್ಬರು ದೇವರು ಸಹಿತವಾಗಿ ಇರತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಸುಬ್ರಹ್ಮಣ್ಯನು ಶಿವನಿಗೆ ಉಪದೇಶ ಮಾಡ್ತಾ ಇರತಕ್ಕಂತಹ ಒಂದು ಬೀಜಾಕ್ಷರ, ಅದೇ ಓಂಕಾರ. ಬಹಳ ಅದ್ಭುತವಾಗಿರತಕ್ಕಂತಹದ್ದು, ಸೃಷ್ಟಿಯ ಮೂಲ ಬೀಜವಾಗಿರತಕ್ಕಂತಹದ್ದು. ಆ ಮೂಲ ಬೀಜವನ್ನ ಸುಬ್ರಹ್ಮಣ್ಯೇಶ್ವರನು ಶಿವನಿಗೆ ಉಪದೇಶ ಮಾಡ್ತಾ ಇರತಕ್ಕಂತಹ ಸನ್ನಿವೇಶವನ್ನ ನಾವು ನೋಡ್ತಾ ಇದ್ದೇವೆ. ಕೆಳಭಾಗದಲ್ಲಿ ಒಂದು ಲಿಂಗ ಇದೆ. ಆ ಲಿಂಗದಲ್ಲೂ ಸಹಿತವಾಗಿ ತಪೋನಿರತನಾಗಿರ್ತಕ್ಕಂತಹ ಪರಮೇಶ್ವರನು ತಪಸ್ಸನ್ನು ಎಡಗೈಯನ್ನ ಕೆಳಭಾಗದಲ್ಲಿಟ್ಟು ಮೇಲ್ಭಾಗದಲ್ಲಿ ಬಲಗೈಯನ್ನಿಟ್ಟು ತಪಸ್ಸನ್ನು ಮಾಡ್ತಾ ಇರುವಂತಹ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದ್ದೇವೆ. ಬಹಳ ಅದ್ಭುತವಾಗಿರತಕ್ಕಂತಹದ್ದು ಇದು. ಹಾಗಿದ್ರೆ ಎಲ್ಲಿಯ ಸಂದರ್ಭ ಹೇಗೆ ಹೇಳುವಂತಹದ್ದನ್ನು ನಾವು ತಿಳ್ಕೊಳ್ಬೇಕಲ್ವೇ? ಸುಬ್ರಹ್ಮಣ್ಯೇಶ್ವರನು ಶಿವನ ಮಗ, ಮಗನಾಗಿರತಕ್ಕಂಥವನು ತಂದೆಗೆ ಉಪದೇಶ ಮಾಡಬಹುದೇ? ತಂದೆಯು ಮಗನಿಗೆ ಉಪದೇಶ ಮಾಡಬೇಕು. ಉಪನಯನದ ಸಂದರ್ಭದಲ್ಲಿ ಮಗನಿಗೆ ಉಪನಯನ ಸಂಸ್ಕಾರವನ್ನು ಕೊಡುವ ಸಂದರ್ಭದಲ್ಲಿ ಗಾಯತ್ರಿ ಉಪದೇಶವನ್ನು ಮಾಡುವಾಗ ತಂದೆಯೇ ಗುರುವಾಗಿ ಮಗನಿಗೆ ಗಾಯತ್ರಿ ಮಂತ್ರವನ್ನ ಕಿವಿಯಲ್ಲಿ ಉಪದೇಶವನ್ನು ಮಾಡ್ತಾರೆ. ಇಲ್ಲಿ ಮಗನಾಗಿರತಕ್ಕಂತಹ ಸುಬ್ರಹ್ಮಣ್ಯೇಶ್ವರನು ತಂದೆಗೆ ಓಂಕಾರವನ್ನ, ಓಂಕಾರದ ಗೂಢಾರ್ಥವನ್ನು ತಿಳಿಸ್ತಾ ಇದ್ದಾನೆ ಅಂದ್ರೆ ತುಂಬಾ ವಿಶೇಷವಾಗಿರತಕ್ಕಂತಹದ್ದು. ಸ್ಕಂದ ಪುರಾಣ ಅಂತರ್ಗತವಾಗಿರ್ತಕ್ಕಂತಹದ್ದು ಬಹಳ ಅದ್ಭುತವಾಗಿದೆ. ನೋಡಿ, ಹಿಂದೊಮ್ಮೆ ಸುಬ್ರಹ್ಮಣ್ಯೇಶ್ವರನ ಜನನವಾಯಿತು. ಪರ್ವತ ಪುತ್ರಿಯಾಗಿರತಕ್ಕಂತಹ ಪಾರ್ವತಿಯೊಂದಿಗೆ ಶಿವನಿಗೆ ವಿವಾಹವಾಗಿ ಸುಬ್ರಹ್ಮಣ್ಯೇಶ್ವರನ ಜನನ, ತಾರಕಾಸುರನ ಸಂಹಾರಕ್ಕೋಸ್ಕರವಾಗಿ. 7 ದಿವಸದಲ್ಲಿ ಅವನಿಗೆ ದೇವಸೇನಾನಿ ಪಟ್ಟ ಬಂತು. ಆ ನಂತರದಲ್ಲಿ ದೇವಸೇನಾನಿಯಾಗಿರತಕ್ಕಂತಹ ಸುಬ್ರಹ್ಮಣ್ಯನು ವಿಶೇಷವಾಗಿ ತನ್ನ ಕೈಯಲ್ಲಿರತಕ್ಕಂತಹ ದೇವತೆಗಳು ಕೊಟ್ಟಿರತಕ್ಕಂತಹ ಶಕ್ತಿಯಿಂದ ಉತ್ಪನ್ನವಾಗಿರತಕ್ಕಂತಹ ಶಕ್ತಿಯಾಯುಧವನ್ನು ಹಿಡಿದು ತಾರಕಾಸುರನ ಸಂಹಾರ ಮಾಡಿದ ನಂತರದಲ್ಲಿ ಸುಬ್ರಹ್ಮಣ್ಯನಿಗೆ ವಿದ್ಯಾಭ್ಯಾಸವನ್ನು ಮಾಡಬೇಕಂತಹ ಒಂದು ಸಂದರ್ಭ, ಗುರುಕುಲಕ್ಕೆ ಕಳಿಸಬೇಕು. ಅಂತಹ ಸಂದರ್ಭದಲ್ಲಿ ಶಿವನು ಬ್ರಹ್ಮದೇವನಲ್ಲಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ತಾನೆ ಸುಬ್ರಹ್ಮಣ್ಯನನ್ನ. ಆಗ ಬ್ರಹ್ಮದೇವನು ಇವನಿಗೆ ಓಂಕಾರವನ್ನು ತಿದ್ದಲಿಕ್ಕೆ ಕೊಡ್ತಾನೆ. ಮೊದಲನೆಯದಾಗಿ ಓಂಕಾರವನ್ನು ತಿದ್ದಬೇಕಾಗಿರತಕ್ಕಂತಹದ್ದು. ಆ ತಿದ್ದುವಾಗ ಓಂ ಎಂದು ಹೇಳಿಯೇ ತಿದ್ದಬೇಕಾಗಿರತಕ್ಕಂತಹದ್ದಿದೆ. ಆ ಸಂದರ್ಭದಲ್ಲಿ ಅವನು ತಿದ್ದುತ್ತಾನೆ, ಓಂಕಾರವನ್ನು ಹೇಳುವುದಿಲ್ಲ, ಸ್ವತಃ ತಿದ್ದುತ್ತಾ ಇರ್ತಾನೆ. ಆದರೆ ಅದು ಸರಿಯಾಗಿ ಮೂಡಿ ಬರುವುದಿಲ್ಲ. ಯಾಕಪ್ಪ ಮತ್ತೆ ತಿದ್ದು ಅಂತ ಪದೇ ಪದೇ ಹೇಳಿ ಅವನಲ್ಲಿ ಓಂಕಾರವನ್ನು ತಿದ್ದಿಸುವಾಗ ಆಗ ಹೇಳ್ತಾನೆ ಸುಬ್ರಹ್ಮಣ್ಯ, ಇದರ ಅರ್ಥ ಏನು, ಇದರ ಗೂಢಾರ್ಥ ಏನು ಹೇಳುವಂತಹದ್ದನ್ನು ನನಗೆ ತಿಳಿಸಿಕೊಡುವಲ್ಲಿಯರಿಗೂ ಸಹಿತವಾಗಿ ನಾನು ತಿದ್ದುವುದಿಲ್ಲ ಅಂತ ಹೇಳ್ತಾನೆ. ಆಗ ಚತುರ್ಮುಖ ಬ್ರಹ್ಮನಿಗೆ ಆಶ್ಚರ್ಯವಾಗ್ತದೆ. ಯಾಕೆಂದ್ರೆ ಈ ಓಂಕಾರದ ಮೂಲ ಬೀಜವನ್ನ, ಅರ್ಥಾತ್ ಓಂಕಾರದ ಗೂಢಾರ್ಥವನ್ನು ತಿಳಿದುಕೊಳ್ಳಬೇಕು ಅನ್ನುವಂತಹ ಕುತೂಹಲ ಇಷ್ಟು ಸಣ್ಣ ಮಗುವಿಗೆ ಹೇಗೆ ಬಂತು ಹೇಳುವಂತಹ ಆಲೋಚನೆ ಬಂದು ತನ್ನ ನಾಲ್ಕು ಮುಖ ಇತ್ತಲ್ವೇ ಚತುರ್ಮುಖ ಬ್ರಹ್ಮ, ಪೂರ್ವ ಮುಖ, ದಕ್ಷಿಣ ಮುಖ, ಪಶ್ಚಿಮ ಮುಖ ಮತ್ತು ಉತ್ತರ ಮುಖ, ಹೀಗೆ 4 ಮುಖಗಳು. ಆ 4 ಮುಖಗಳಿಂದ 4 ವೇದಗಳ ಒಟ್ಟಿಗೆ ವಿಶೇಷವಾಗಿ ಓಂಕಾರದ 4,000 ಅರ್ಥಗಳನ್ನು ಹೇಳ್ತಾನೆ. ಯಾರೋ ಬ್ರಹ್ಮದೇವ. ಆಗ ಇವನಿಗೆ ಆಶ್ಚರ್ಯವಾಗ್ತದೆ, ಆ 4,000 ಅರ್ಥಗಳನ್ನು ಹೇಳಿದರೂ ಸಹಿತವಾಗಿ ಇವನು ಏನನ್ನೂ ಮಾತನಾಡುವುದಿಲ್ಲ, ಅದನ್ನು ತಿದ್ದುವುದಿಲ್ಲ, ಸುಮ್ಮನೆ ಇರ್ತಾನೆ. ಆಗ ಅವನಿಗೆ ಆಶ್ಚರ್ಯ ಆಯಿತು ಬ್ರಹ್ಮದೇವನಿಗೆ. ಮತ್ತೆ ಪುನಃ ಸುಬ್ರಹ್ಮಣ್ಯನನ್ನು ಕೇಳ್ತಾನೆ, ನೀನು ಯಾಕೆ ಹೇಳ್ತಾ ಇಲ್ಲ ಹೇಳುವಂತಹ ಮಾತನ್ನ. ಆಗ ಸುಬ್ರಹ್ಮಣ್ಯ ಹೇಳ್ತಾನೆ, ನೀನು ಹೇಳಿದ್ದರಲ್ಲಿ ನನಗೆ ಗೂಢಾರ್ಥ ಯಾವುದೋ ಗೊತ್ತಾಗಿಲ್ಲ,
ವಿಶೇಷವಾದಂತಹ ಅರ್ಥವನ್ನು ಮಾತ್ರ ಹೇಳಿದೆಯೇ ಹೊರತು ಗೂಢಾರ್ಥವನ್ನು ಹೇಳಿಲ್ಲ. ಅದೇನದು ಗೂಢಾರ್ಥ ಅಂತ ಕೇಳಿದಾಗ ಆಗ ಬ್ರಹ್ಮದೇವ ತಾನು ಉತ್ತರವನ್ನು ಕೊಡೋದಿಲ್ಲ, ಸುಬ್ರಹ್ಮಣ್ಯನ ಮತ್ತೆ ಪುನಃ ಕರೆದುಕೊಂಡು ಬಂದು ಕೈಲಾಸಕ್ಕೆ ಬರ್ತಾನೆ, ಶಿವನಿಗೆ ಒಪ್ಪಿಸಿಬಿಡ್ತಾನೆ. ತನ್ನಿಂದ ಇದು ಸಾಧ್ಯವಲ್ಲದ ಕೆಲಸ ಹೇಳುವಂತಹ ದೃಷ್ಟಿಯಿಂದ. ಹೀಗಿರುವಾಗ ಶಿವನಿಗೆ ಆಶ್ಚರ್ಯವಾಗ್ತದೆ, ಬ್ರಹ್ಮನಿಗೂ ಇಲ್ಲದ ಜ್ಞಾನ ಸುಬ್ರಹ್ಮಣ್ಯನಿಗೆ ಹೇಗೆ ಬಂತು? ಬ್ರಹ್ಮಜ್ಞಾನಿಯಾಗಿರತಕ್ಕಂತಹ ಸುಬ್ರಹ್ಮಣ್ಯ ವಿಶೇಷವಾಗಿ ಇದನ್ನೆಲ್ಲವನ್ನು ತಿಳಿದುಕೊಂಡಿದ್ದಾನೆ ಅಂದರೆ ಏನರ್ಥ ಇದು ಹೇಳುವಂತಹದ್ದು ಆಗುತ್ತೆ. ಆಗ ಶಿವನೂ ಸಹಿತವಾಗಿ ಸುಬ್ರಹ್ಮಣ್ಯನಲ್ಲಿ ಕೇಳ್ತಾನೆ, ಪ್ರಶ್ನೆಯನ್ನು ಮಾಡ್ತಾನೆ, ಹಾಗಿದ್ರೆ ಬ್ರಹ್ಮದೇವನಿಂದ ನೀನು ಏನನ್ನ ಕಲಿತೆ ಹೇಳುವಂತಹದ್ದನ್ನು ಹೇಳಿ ನೋಡೋಣ. ಆಗ ಸುಬ್ರಹ್ಮಣ್ಯನು ಹೇಳ್ತಾನೆ, ಬ್ರಹ್ಮದೇವನಿಂದ ಕಲಿತಿರ್ತಕ್ಕಂತಹ 4,000 ಅರ್ಥಗಳನ್ನು ಹೇಳ್ತಾನೆ. ಆಗ ಶಿವನಿಗೆ ಆಶ್ಚರ್ಯವಾಗ್ತದೆ, ಹಾಗಿದ್ರೆ ಬ್ರಹ್ಮನಿಗಿಂತಲೂ ಜ್ಞಾನಿಯಾದವನು ಇವನು, ಬ್ರಹ್ಮಜ್ಞಾನಿಯಾಗಿದ್ದಾನೆ. ಹಾಗಿದ್ದಾಗ ಇದರ ಗೂಢಾರ್ಥ ಏನಿರಬಹುದು ಹೇಳುವಂತಹದ್ದನ್ನು ಕೇಳೋಣ ಹೇಳುವಂತಹ ದೃಷ್ಟಿಯಿಂದ ಸುಬ್ರಹ್ಮಣ್ಯನಲ್ಲೇ ಕೇಳ್ತಾನೆ. ಅದರ ಗೂಢಾರ್ಥ ಏನು ಹಾಗಿದ್ರೆ ನೋಡು, ನೀನು ಶಿಷ್ಯನಾಗಬೇಕು ನನಗೆ, ಆಗ ನಿನಗೆ ಅದರ ಗೂಢಾರ್ಥವನ್ನು ನಾನು ತಿಳಿಸ್ಕೊಡ್ತೇನೆ ಅಂತ ಸುಬ್ರಹ್ಮಣ್ಯ ಶಿವನಿಗೆ ಗೂಢಾರ್ಥವನ್ನು ಹೇಳ್ತಾನೆ. ತನ್ನ ಶಿಷ್ಯನಾಗಿ ಸ್ವೀಕರಿಸಿ, ಸುಬ್ರಹ್ಮಣ್ಯ ಗುರು, ಶಿವ ಶಿಷ್ಯ. ಇಲ್ಲಿ ತಂದೆಯೇ ಶಿಷ್ಯ, ಮಗನೇ ಗುರು ಆಗಿರತಕ್ಕಂಥವನು. ಆ ಗುರುವಾಗಿರತಕ್ಕಂತಹ ಸುಬ್ರಹ್ಮಣ್ಯೇಶ್ವರನು ಶಿವನ ಕಿವಿಯಲ್ಲಿ ವಿಶೇಷವಾಗಿ ಓಂಕಾರದ ಗೂಢಾರ್ಥವನ್ನು ತಿಳಿಸುವಂತಹ ಒಂದು ವಿಶೇಷವಾದಂತಹ ಒಂದು ಸನ್ನಿಧಾನವೇ ಈ ಓಂಕಾರೇಶ್ವರ ದೇವಸ್ಥಾನದ ವಿಶೇಷತೆ. ಹಾಗಿದ್ರೆ ಏನು ಹೇಳಿರಬಹುದು ಹಾಗಿದ್ರೆ ನೋಡಿ, ವಿಶೇಷವಾಗಿ ಓಂಕಾರದಲ್ಲಿ ಇರಬೇಕಾಗಿರ್ತಕ್ಕಂಥದ್ದು 3 ಅಕ್ಷರಗಳು ಅಲ್ವೇ, ಅಕಾರ ಉಕಾರ ಮತ್ತು ಮಕಾರ. ಈ 3 ಸೇರಿದಾಗ ಆಗುವಂತಹದ್ದು ಓಂಕಾರ. ಅಕಾರ ಉಕಾರ ಮಕಾರಗಳು ಸೇರಿದಾಗ ಓಂಕಾರವಾಗ್ತದೆ. ಆ ಓಂಕಾರವನ್ನ ನಾಭಿಕಮಲದಿಂದ ಆರಂಭಿಸಿ ಅದನ್ನ ತೆಗೆದುಕೊಂಡು ಬಂದು ನಮ್ಮ ಆಜ್ಞಾಚಕ್ರವನ್ನು ಮೀರಿಸಿ ಬ್ರಹ್ಮರಂಧ್ರದವರೆಗೆ ತೆಗೆದುಕೊಂಡು ಹೋದಾಗ ಓ ಈ ರೀತಿಯಲ್ಲಿ ನಾವು ಹೇಳುವಾಗ ಆಗ ವಿಶೇಷವಾದಂತಹ ಒಂದು ಅರ್ಥ ಕಲ್ಪನೆಯಾಗ್ತದೆ. ಅದು ವಿಶೇಷವಾಗಿ ಸೃಷ್ಟಿಗಿಂತಲೂ ಮೂಲವಾಗಿರತಕ್ಕಂಥದ್ದು. ಆದ್ದರಿಂದಲೇ ಅಲ್ಲಿ ಓಂ ತಪ ಹೇಳುವಂತಹದ್ದು ಮೊದಲು ಹುಟ್ಟಿರತಕ್ಕಂಥದ್ದು ಓಂಕಾರ. ಆಗ ಮಹಾವಿಷ್ಣು ಹೇಳ್ತಾನೆ, ಈ ಓಂಕಾರವನ್ನು ಪುನಃ ಪುನಃ ನೀನು ಉಚ್ಚರಿಸುವುದರಿಂದ ಸೃಷ್ಟಿಯನ್ನು ಹೇಗೆ ಮಾಡಬೇಕು ಹೇಳುವಂತಹದ್ದು ನಿನಗೆ ನಿನ್ನ ಕಲ್ಪನೆಗೆ ಬರ್ತದೆ ಬ್ರಹ್ಮ. ಆ ರೀತಿಯಲ್ಲಿ ನೀನು ಸೃಷ್ಟಿಯನ್ನು ಮಾಡು ಹೇಳುವಂತಹದ್ದು ನಾರಾಯಣ ಹೇಳಿರ್ತಕ್ಕಂಥದ್ದು ಓಂ ತಪಃ. ಹೀಗಿರುವಾಗ ಆ ಓಂಕಾರದ ಮಹತ್ವ ಸೃಷ್ಟಿಯ ಮೂಲ ಅಂತಾಯಿತು. ಆದ್ದರಿಂದಲೇ ಸೃಷ್ಟಿಯ ಮೂಲ ಬೀಜಾಕ್ಷರ ಯಾವುದು ಅಂದ್ರೆ ಓಂಕಾರವಾಗಿರತಕ್ಕಂಥದ್ದು. ಆ ಮೂಲ ಬೀಜಾಕ್ಷರವನ್ನ ಉಪದೇಶ ಮಾಡಿರತಕ್ಕಂಥವನು ಸುಬ್ರಹ್ಮಣ್ಯ ಸ್ವಾಮಿ ಶಿವನಿಗೆ ಉಪದೇಶವನ್ನು ಮಾಡಿರತಕ್ಕಂತಹ ವಿಶೇಷವಾದಂತಹ ಇದೊಂದು ಸನ್ನಿಧಾನವಾಗಿರತಕ್ಕಂಥದ್ದು. ಅದು ಹುಟ್ಟುವುದಲ್ಲಿ ನಾಭಿಕಮಲದಲ್ಲಿ ಹುಟ್ಟುತ್ತದೆ. ಸ್ತ್ರೀಯರಿಗೆ ವಿಶೇಷವಾಗಿ ಓಂಕಾರವನ್ನು ಹೇಳಬಾರದು, ಸ್ತ್ರೀಯರು ಶ್ರೀಕಾರವನ್ನು ಹೇಳಬೇಕು ಹೇಳುವಂತಹ ಒಂದು ಪ್ರತೀತಿ ಹೇಳಿರ್ತಕ್ಕಂಥದ್ದು. ಇದು ಋಷಿ ಮೂಲವೂ ಹೌದು, ವೈಜ್ಞಾನಿಕವಾಗಿಯೂ ಹೌದು. ಅದಕ್ಕೆ ಕಾರಣ ಏನು ಅಂದ್ರೆ ಗರ್ಭದ ಮೂಲಸ್ಥಾನವಾಗಿರ್ತಕ್ಕಂಥದ್ದು ನಾಭಿಮೂಲ. ಆ ನಾಭಿಮೂಲದಲ್ಲಿ ಓಂಕಾರವನ್ನು ಹುಟ್ಟಿಸುವಾಗ ಗರ್ಭಕ್ಕೆ ತೊಂದರೆಯಾಗ್ತದೆ ಹೇಳುವಂತಹ ದೃಷ್ಟಿಯಿಂದ ಸ್ತ್ರೀಯರಿಗೆ ವಿಶೇಷವಾಗಿ ಓಂಕಾರವನ್ನು ಹೇಳಕೂಡದು ನೀವು ಹೇಳುವಂತಹದ್ದು ಬಂದಿರತಕ್ಕಂಥದ್ದು. ಆದ್ದರಿಂದ ಪುರುಷರು ಮಾತ್ರ ಓಂಕಾರವನ್ನು ಪಠಿಸಬೇಕಾಗಿರ್ತಕ್ಕಂಥದ್ದು. ಓಂಕಾರವನ್ನು ಪಠಿಸುವಾಗ ನಾಭಿ ಮೂಲದಲ್ಲಿ ಅಕಾರವನ್ನು, ಹೃದಯ ಮೂಲದಲ್ಲಿ ಉಕಾರವನ್ನು, ಅದಕ್ಕೆ ಮಕಾರವನ್ನು ಬ್ರಹ್ಮರಂಧ್ರದಲ್ಲಿಯೂ ಸೇರಿಸಿದಾಗ ಆಗ ಉಂಟಾಗುವಂತಹ ಒಂದು ವಿಶೇಷತೆಯೇ ಓಂ ಓಂಕಾರವಾಗಿರ್ತಕ್ಕಂಥದ್ದು. ಆ ಓಂಕಾರದ ಮೂಲ ಸ್ವರೂಪವನ್ನು ತಿಳಿಸಿಕೊಟ್ಟವನೇ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಅದನ್ನು ತಾವಿವತ್ತಿನ ದಿವಸ ವಿಶೇಷವಾಗಿ ದರ್ಶನವನ್ನು ಮಾಡಿಕೊಳ್ತಾ ಇದ್ದೀರಿ. ಎಷ್ಟು ಅದ್ಭುತವಾಗಿದೆ ಹೇಳುವಂತಹದ್ದನ್ನು ನೋಡಿ. ಅಲ್ಲಿ ಸುಬ್ರಹ್ಮಣ್ಯೇಶ್ವರನು ಶಿವನಿಗೆ ಉಪದೇಶ ಮಾಡ್ತಾ ಇರುವಂತಹ ಒಂದು ಸನ್ನಿವೇಶ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಓಂಕಾರವನ್ನೇ ಜಪಿಸುತ್ತಾ ತಪಸ್ಸಿಗೆ ಕುಳಿತಿರ್ತಕ್ಕಂತಹ ತಪೋನಿರತ ಆಗಿರತಕ್ಕಂತಹ ಶಿವನ ಲಿಂಗವನ್ನು ತಾವು ಇವತ್ತಿನ ದಿವಸ ನೋಡ್ತಾ ಇದ್ದೀರಿ. ಬಹಳ ಅದ್ಭುತವಾಗಿದೆ, ಜೊತೆಯಲ್ಲಿ ಅಮೋಘವೂ ಹೌದು, ಸುಂದರವೂ ಹೌದು. ಇಲ್ಲಿ ಸುಂದರ ಯಾಕೆ ಸುಂದರ,
ನೋಡಿ, ಶಿವನು ಸುಬ್ರಹ್ಮಣ್ಯನು ಶಿವನನ್ನು ಅಪ್ಪಿ ಹಿಡಿದಿರ್ತಕ್ಕಂತಹ ಒಂದು ಸನ್ನಿವೇಶವೇ ಸುಂದರವಾಗಿರ್ತಕ್ಕಂಥದ್ದು. ಅಪ್ಪ ಮಗನನ್ನ ಅಪ್ಪಿಕೊಳ್ಳೋದು ದೊಡ್ಡದಲ್ಲ, ಮಗನೇ ಅಪ್ಪನನ್ನು ಅಪ್ಪಿಕೊಳ್ಳೋದು ಬಹಳ ವಿಶೇಷತೆ ಅಲ್ವೇ? ಯಾಕೆಂದ್ರೆ ತಂದೆಯನ್ನು ಅಪ್ಪಿಕೊಳ್ಳೋದು ಮಕ್ಕಳು ಯಾವಾಗ? ಮಕ್ಕಳಿಗೆ ಸಂತೋಷವಾದಾಗ, ಅಪ್ಪಂದಿರು ಏನಾದರೂ ತಂದು ಕೊಟ್ಟಾಗ ಖುಷಿಯಿಂದ ಹೋಗಿ ಅಪ್ಪನನ್ನ ಅಪ್ಪಿಕೊಳ್ತಾರೆ ಮಕ್ಕಳು ಅಲ್ವೇ? ಮಕ್ಕಳನ್ನು ಅಪ್ಪಿಕೊಂಡು ಮುದ್ದಿಸುವುದು ತಂದೆಯ ಕರ್ತವ್ಯ, ಆದರೆ ತಂದೆಯನ್ನೇ ಅಪ್ಪಿಕೊಳ್ಳೋದು ಮಗನ ಕರ್ತವ್ಯವಲ್ಲ, ಆದರೆ ಅದು ವಿಶೇಷತೆ. ಆಗ ತಂದೆಯನ್ನು ಅಪ್ಪಿಕೊಂಡಾಗ, ತಂದೆಯನ್ನು ಮುದ್ದಿಸಿದಾಗ ತಂದೆಗೆ ಆಗುವ ಆನಂದ ಅದು ವರ್ಣನಾತೀತವಾಗಿರ್ತಕ್ಕಂಥದ್ದು. ಅಂತಹ ಅದ್ಭುತವಾಗಿರತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇರತಕ್ಕಂಥದ್ದು ಈ ಸನ್ನಿಧಾನದಲ್ಲಿ. ನೋಡಿ ಎಷ್ಟು ವಿಶೇಷತೆ ಇದೆ ಹೇಳುವಂತಹದ್ದನ್ನು. ಒಳಭಾಗದಲ್ಲಿ ಶಿವಲಿಂಗ ಇದೆ, ಅದರ ಮೇಲ್ಭಾಗದಲ್ಲಿ ಮೂರ್ತಿ. ಶಿವನು, ಶಿವನ ಮೂರ್ತಿಯನ್ನು ನಾವು ನೋಡ್ತಾ ಇಲ್ಲ, ಶಿವಲಿಂಗವನ್ನು ನೋಡ್ತೇವೆ. ಆದರೆ ಶಿವನ ಮೂರ್ತಿಯನ್ನು ಸುಬ್ರಹ್ಮಣ್ಯ ಸಹಿತವಾಗಿ ನೋಡುವಾಗ, ಎರಡು ದೇವತೆಗಳು ಸಹಿತವಾಗಿ ಒಟ್ಟಾಗಿರತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ನೋಡುವಾಗ ನಮಗೆ ವಿಶೇಷವಾದಂತಹ ಒಂದು ಅರ್ಥ ಕಲ್ಪನೆ ಆಗ್ತದೆ. ಜೊತೆಯಲ್ಲಿ ವಿಶೇಷವಾಗಿ ನಮಗೆ ದೇವರು ಕೊಡುವ ವರದಲ್ಲಿ ವಿಶೇಷವಾದಂತಹ ಫಲ ಇದೆ ಹೇಳುವಂತಹದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಇರತಕ್ಕಂಥದ್ದಲ್ಲಿ ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ದುದ್ದ ಹೋಬಳಿಯಲ್ಲಿರ್ತಕ್ಕಂತಹ ಮುದಿಗೆರೆ ಗ್ರಾಮದಲ್ಲಿರ್ತಕ್ಕಂತಹ ಓಂಕಾರೇಶ್ವರನ ದೇವಸ್ಥಾನದ ಸನ್ನಿಧಾನ. ಬಹಳ ಅದ್ಭುತವಾಗಿರತಕ್ಕಂಥದ್ದು ಇಲ್ಲಿ ಇರತಕ್ಕಂತಹ. ನೋಡಿ, ಇದು ಘಂಟಾ ಮಂಟಪದಲ್ಲಿ ನಾವು ನಿಂತ್ಕೊಂಡಿದ್ದೇವೆ. ಇಲ್ಲಿ ಗಂಟೆಗಳನ್ನು ಸಹಿತವಾಗಿ ತೂ ಹಾಕಿದ್ದು ನಮಗೆ ಕಾಣಿಸ್ತದೆ. ಆ ಗಂಟೆಯನ್ನು ನಾವು ಹೊಡೆದಾಗ ಅದರಲ್ಲಿ ಬರುವಂತಹ ಓಂಕಾರವು ನೇರವಾಗಿ ಶಿವನ ಸಾನ್ನಿಧ್ಯವನ್ನು ಸೇರ್ತದೆ. ಬಹಳ ಹೊತ್ತಿನವರೆಗೂ ಸಹಿತವಾಗಿ ನಮ್ಮ ಕಿವಿಗೆ ಅಪ್ಪಳಿಸ್ತಾ ಇರ್ತದೆ ಓಂಕಾರ ಓಂ ಹೇಳುವಂತಹದ್ದು. ಆದ್ದರಿಂದ ಈ ಒಳಭಾಗದಲ್ಲಿ ಬಂದಾಗ, ನಾವು ದೇವರ ನಂದಿ ಮಂಟಪದಿಂದ ನಾವು ಒಳಭಾಗಕ್ಕೆ ಬಂದಾಗ, ಅರ್ಥಾತ್ ಈ ಘಂಟಾ ಮಂಟಪಕ್ಕೆ ಬಂದಾಗ ನಮಗೆ ರೋಮಾಂಚನವಾಗುವ ಹಾಗೆ ಒಂದು ವಿಶೇಷತೆ ಇರತಕ್ಕಂಥದ್ದು ಶಿವನ ಸಾನ್ನಿಧ್ಯ. ಬಹಳ ಅದ್ಭುತವಾಗಿರ್ತಕ್ಕಂತಹ ಶಿವನ ಸಾನ್ನಿಧ್ಯವನ್ನು ನಾವು ದರ್ಶನ ಮಾಡಿಕೊಂಡಿದ್ದೀರಿ, ತುಂಬ ವಿಶೇಷವಾಗಿದೆ. ದೇವರಿಗೆ ನಾವು ಪೂಜೆಯನ್ನು ಮಾಡಿಸ್ಬೇಕು, ಪೂಜೆಯನ್ನು ಮಾಡಿಸಿ ಪ್ರಸಾದವನ್ನು ಸ್ವೀಕಾರ ಮಾಡೋಣ, ಭಗವಂತನ ಕೃಪೆಗೆ ಪಾತ್ರರಾಗೋಣ, ಬನ್ನಿ ಪೂಜೆ ಮಾಡಿಸೋಣ. ಸೋಮವಾರದ ವಿಶೇಷತೆಯಲ್ಲಿ ನಾವು ಶ್ರೀ ಓಂಕಾರೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡ್ತಾ ಇದ್ದೀವಿ. ಮುಂದಿನ ಭಾಗದಲ್ಲಿ ಸ್ವಾಮಿಯ ಮಹಾಮಂಗಳಾರತಿಯಲ್ಲಿ ಭಾಗಿಯಾಗಿ ಸ್ವಾಮಿಯ ಅನುಗ್ರಹವನ್ನ ಪಡೆಯೋಣ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸೋಮವಾರದ ವಿಶೇಷತೆಯಲ್ಲಿ ನಾವು ಶ್ರೀ ಓಂಕಾರೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡ್ತಾ ಇದ್ದೀವಿ. ಬನ್ನಿ ಈಗ ಸ್ವಾಮಿಯ ಮಹಾಮಂಗಳಾರತಿಯಲ್ಲಿ ಭಾಗಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ವೀಕ್ಷಕರೇ, ಈಗಾಗಲೇ ಓಂಕಾರೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾಗಿದೆ. ನೋಡಿ ಎಷ್ಟು ವಿಶೇಷತೆ ಇದೆ ಹೇಳುವಂತಹದ್ದು. ಸುಬ್ರಹ್ಮಣ್ಯ ದೇವರಿಗೆ ಬಾಳೆಹಣ್ಣು ಅಂದ್ರೆ ತುಂಬಾ ಪ್ರೀತಿ, ಸುಬ್ರಹ್ಮಣ್ಯನಿಗೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಇದು ಒಂದು ದಾಸವಾಳದ ಪುಷ್ಪ. ನೋಡಿ, ಇದು ಒಂದು ದಾಸವಾಳದ ಪುಷ್ಪವಾಗಿರ್ತಕ್ಕಂಥದ್ದು. ಇದು ದಾಸವಾಳದ ಪುಷ್ಪವೇ. ನೋಡಿ, ಇದು ದಾಸವಾಳದ ಪುಷ್ಪ. ಸಾಧಾರಣವಾಗಿ ಇದನ್ನೆಲ್ಲ ನೋಡಿರ್ತೀರಿ ನೀವು. ಇದೆಲ್ಲ ವಿಶೇಷ ವಿಶೇಷವಾಗಿರ್ತಕ್ಕಂತಹ ಪುಷ್ಪಗಳು. ಇದೆಲ್ಲವೂ ಸಹಿತವಾಗಿ ಇಲ್ಲೇ ಇಲ್ಲಿ ಓಂಕಾರೇಶ್ವರನ ಸನ್ನಿಧಾನದಲ್ಲೇ ಬೆಳೆದಿರತಕ್ಕಂತಹ ಪುಷ್ಪಗಳು. ಅದನ್ನೇ ದೇವರಿಗೆ ಹಾಕಿ ವಿಶೇಷವಾಗಿ ಮಹಾಮಂಗಳಾರತಿಯನ್ನ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಅದನ್ನೇ ನಮಗೆ ಪ್ರಸಾದ ರೂಪವಾಗಿ ಕೊಟ್ಟಿದ್ದಾರೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಪಂಚಮಂ ಕಾರ್ಯಸಿದ್ಧಿಶ್ಚ, ಐದು ವಿಶೇಷವಾದಂತಹ ಒಂದೇ ಜಾತಿಯ ಪುಷ್ಪಗಳನ್ನು ಕೊಟ್ಟಿದ್ದಾರೆ. ಹೀಗಿರುವಾಗ ಕಾರ್ಯಸಿದ್ಧಿ ಆಗ್ತದೆ. ಇವತ್ತು ಯಾರ್ಯಾರು ದರ್ಶನವನ್ನು ಮಾಡ್ಕೊಳ್ತೀರೋ ಅವರಿಗೆಲ್ಲರಿಗೂ ಕಾರ್ಯಸಿದ್ಧಿಯೇ. ನೀವು ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಸಹಿತವಾಗಿ ಇವತ್ತಿನ ದಿವಸ ಕಾರ್ಯಸಿದ್ಧಿ ಆಗ್ತದೆ. ಯೋಚನೆ ಮಾಡಬೇಕಾದ್ದಿಲ್ಲ,
ಭಗವಂತನ ಕೃಪೆ ಸದಾಕಾಲದಲ್ಲೂ ನಮಗಿರ್ತದೆ. ವೀಕ್ಷಕರೇ, ಈಗಾಗಲೇ ಮಹಾಮಂಗಳಾರತಿಯನ್ನು ಮಾಡಿ ಪ್ರಸಾದ ಸ್ವೀಕಾರ ಮಾಡಿದ್ದಾಯಿತು. ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಶಿವನಲ್ಲಿ ಮತ್ತು ಸುಬ್ರಹ್ಮಣ್ಯನಲ್ಲಿ. ಶಿವನು ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ನೋಡಿ, ಸದಾ ಶಿವೋಂ ಹೇಳುವಾಗ ಕೊನೆಗೆ ಓಂಕಾರ ಉಚ್ಚಾರ ಆಗ್ತದೆ. ಬುಡದಲ್ಲೂ ಓಂಕಾರ ಇದೆ, ಓಂ ಈಶಾನ ಸರ್ವ ವಿದ್ಯಾನಾಂ. ವೇದ ಮಂತ್ರಗಳನ್ನು ಹೇಳುವಾಗ ಆರಂಭದಲ್ಲಿ ಓಂಕಾರವನ್ನು ಹೇಳಬೇಕು, ಕೊನೆಯಲ್ಲಿ ಓಂಕಾರವನ್ನು ಹೇಳಬೇಕು ಅಂತೇನಿಲ್ಲ. ಕೆಲವು ಮಂತ್ರಗಳಿಗೆ ಮಾತ್ರ ನಾವು ಓಂಕಾರವನ್ನು ಹೇಳಬೇಕಾಗಿರ್ತಕ್ಕಂಥದ್ದು. ಈ ಮಂತ್ರದಲ್ಲಿ, ಶಿವನ ಮಂತ್ರದಲ್ಲಿ ಮಾತ್ರ ಈ ಮಂತ್ರವನ್ನು ಹೇಳುವಾಗ ಓಂಕಾರವನ್ನು ಪಠಿಸಬೇಕಾಗಿರ್ತಕ್ಕಂಥದ್ದು. ನಮಗೆ ಅಲ್ಲಿ ಶಿವನಿಗೆ ಪ್ರಿಯವಾಗಿರ್ತಕ್ಕಂಥ ರುದ್ರ ಮಂತ್ರ ಬರ್ತದೆ, ನಮಕ ಚಮಕ ಚಮಕ ಮಂತ್ರ ಬರ್ತದೆ. ಆದರೆ ಅಲ್ಲೆಲ್ಲ ಮಂತ್ರದ ಆದಿಯಲ್ಲಿ ಓಂಕಾರ ಇರ್ತದೆಯೇ ವಿನಃ ಅಂತ್ಯಭಾಗದಲ್ಲಿ ಓಂಕಾರ ಇರೋದಿಲ್ಲ. ಆದರೆ ಈ ಮಂತ್ರಕ್ಕೆ ವಿಶೇಷವಾಗಿ ಸದಾಶಿವೋಂ ಓಂಕಾರ ಬರ್ತದೆ. ಅಂದರೆ ಏನು ಅರ್ಥ? ಜೀವೋ ದೇವ ಸದಾಶಿವ. ಪ್ರತಿಯೊಬ್ಬರ ಮನುಷ್ಯನ ಶರೀರದಲ್ಲೂ ಜೀವ ಇರ್ತದೆ, ಪ್ರಾಣಿಗಳಲ್ಲೂ ಇರ್ತದೆ, ಪಶು ಪಕ್ಷಿಗಳಲ್ಲಿರ್ತದೆ, ಕ್ರಿಮಿಕೀಟದಲ್ಲಿರ್ತದೆ, ಪ್ರತಿಯೊಂದರಲ್ಲೂ ಸಹಿತವಾಗಿ ಜೀವ ಇರ್ತದೆ. ಆ ಜೀವವೇ ಸದಾಶಿವನಾಗಿರ್ತಕ್ಕಂಥವನು. ಆದ್ದರಿಂದಲೇ ಓಂಕಾರವನ್ನು ಪಠಿಸುವಾಗ ನಮ್ಮ ಹೃದಯ ಕಮಲವು ತೆರೆಯುತ್ತದೆಯಂತೆ, ಅರಳುತ್ತದೆಯಂತೆ. ಹೀಗಿರುವಾಗ ಆಗ ಸದಾಶಿವನು ಸದಾಕಾಲದಲ್ಲೂ ನಮಗೆ ಸದಾ ಶಿವನಾಗಿರ್ತಾನೆ. ಅಂದ್ರೆ ಏನು? ಶಾಂತನಾಗಿರ್ತಾನೆ ಹೇಳುವಂತಹದ್ದನ್ನ ತೋರಿಸಿಕೊಡ್ತದೆ ಸದಾಶಿವ ಮಂತ್ರ. ತುಂಬಾ ವಿಶೇಷವಾಗಿರ್ತಕ್ಕಂತಹದ್ದು. ಜೊತೆಯಲ್ಲಿ ದಕ್ಷಿಣಾಮೂರ್ತಿಯಾಗಿರ್ತಕ್ಕಂತಹ ಶಿವನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹಿತವಾಗಿ ವಿದ್ಯಾದಾನವನ್ನು ಮಾಡ್ತಾನೆ. ಆದರೆ ಸುಬ್ರಹ್ಮಣ್ಯೇಶ್ವರನು ಶಿವನಿಗೆ ವಿದ್ಯಾದಾನವನ್ನ ಓಂಕಾರವನ್ನ ಪಠಿಸಿ ಅದರ ಗೂಢಾರ್ಥವನ್ನು ಹೇಳಿರ್ತಕ್ಕಂತಹ ಅದ್ಭುತವಾದಂತಹ ಒಂದು ವಿಶೇಷತೆಯನ್ನು ನೀವು ತಿಳ್ಕೊಂಡ್ರಿ. ಪ್ರಾರ್ಥನೆ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಮತ್ತು ಶಿವ ತಂದೆ ಮಗ ಇಬ್ಬರೂ ಸಹಿತವಾಗಿ ನಮಗಿರ್ತಕ್ಕಂತಹ ಸಕಲ ದುರಿತಗಳನ್ನು ದೂರ ಮಾಡಿ, ನಮ್ಮ ಕಷ್ಟಗಳನ್ನೆಲ್ಲ ಮನ್ನಿಸಿ ದೂರವನ್ನು ಮಾಡಿ, ನಮಗೆ ಇಷ್ಟಾರ್ಥ ಸಿದ್ಧಿಸುವ ಹಾಗೆ ಅನುಗ್ರಹವನ್ನು ಮಾಡಬೇಕು ಅಂತ ತಂದೆ ಮಗನಲ್ಲಿ ನಾವು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಅಲ್ಲ, ಮಗ ಮತ್ತು ತಂದೆಯಲ್ಲಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು. ತಂದೆ ಮಗನಲ್ಲ, ಮಗ ಮತ್ತು ತಂದೆಯಲ್ಲಿ. ಕಾರಣ, ಇಲ್ಲಿ ಮಗನೇ ಗುರು, ತಂದೆಯೇ ಶಿಷ್ಯ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ದೇವಸ್ಥಾನದಲ್ಲಿ ದ್ವಾರಪಾಲಕರಿದ್ದಾರೆ. ಇಲ್ಲಿ ಶೃಂಗಿ ಮತ್ತು ಭೃಂಗಿ ಹೇಳುವಂತಹ ಎರಡು ದ್ವಾರಪಾಲಕರು. ಅಲ್ಲಿ ಸಾಧಾರಣವಾಗಿ ವೈಕುಂಠ ಲೋಕದಲ್ಲಿ ವೈಕುಂಠಕ್ಕೆ ಹೋಗುವಾಗ ಜಯ ವಿಜಯರಿರ್ತಾರೆ, ಶಿವಲೋಕಕ್ಕೆ ಹೋಗುವಾಗ ಶೃಂಗಿ ಮತ್ತು ಭೃಂಗಿ ಹೇಳುವಂಥವರು ಎರಡು ಜನ ಇರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಿ ನೀವು ಶೃಂಗಿಯನ್ನ. ವಿಶೇಷವಾಗಿ ನೋಡಿ, ಕೈಯಲ್ಲಿ ಚಾಮರವನ್ನು, ಛತ್ರ ಚಾಮರವನ್ನು ಹಿಡ್ಕೊಂಡು ಶಿವನಿಗೆ ಬೀಸುವಂತಹ ಒಂದು ವಿಶೇಷವಾದಂತಹ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ನೋಡುವಾಗ ಕೈಯಲ್ಲಿ ಸರ್ಪವನ್ನು ಹಿಡಿದುಕೊಂಡು, ಮತ್ತೊಂದು ಕೈಯಲ್ಲಿ ಯಜ್ಞೇಶ್ವರನ ಹಿಡಿದುಕೊಂಡು, ಮೂರು ಕಾಲಿನಲ್ಲಿ ಇರತಕ್ಕಂತಹ ಭೃಂಗಿಯನ್ನು ನೋಡ್ತಾ ಇದ್ದೀರಿ. ಮೂರು ಕಾಲು, ಭೂಹು ಭುವ ಸುವ ಹೇಳುವಂತಹ ಮೂರು ಕಾಲು, ಅದು ಮೂರೂ ಸೇರಿದಾಗ ಭೂರ್ಭುವಸ್ವಹ ಅಂತ ಆಗ್ತದೆ. ಭೂರ್ಭುವಸ್ವಹ, ಈ ಮೂರು ಕಾಲಿನ ವ್ಯಕ್ತಿ ಅಗ್ನಿಯನ್ನು ಯಜ್ಞೇಶ್ವರನ ಹಿಡಿದುಕೊಂಡು, ಕೈಯಲ್ಲಿ ಸರ್ಪವನ್ನು ಹಿಡಿದುಕೊಂಡು ನಿಂತಿರತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಭಂಗಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ನೋಡುವಾಗ ನಮಗೆ ಶಿವನಿಗೆ ಎಷ್ಟು ಸಾರಿ ಕೈ ಮುಗಿದರೂ ಸಹಿತವಾಗಿ ಸಾಲದು ಅಂತ ಕಾಣಿಸ್ತದೆ. ಫಲಶ್ರುತಿ ಏನು? ವಿದ್ಯಾರ್ಥಿಗಳಿಗೆ ವಿದ್ಯಾದಾನ, ಜೊತೆಯಲ್ಲಿ ವಿವಾಹ ಆಗದೇ ಇರತಕ್ಕಂಥವರಿಗೆ ವಿವಾಹ ಪ್ರಾಪ್ತಿ, ಸಂತಾನ ಆಗದವರಿಗೆ ಸಂತಾನ ಪ್ರಾಪ್ತಿ. ಶಿವನನ್ನು ಮತ್ತು ಪಾರ್ವತಿಯನ್ನು ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಆಗುವಂತಹದ್ದೇನು? ಗಿರಿಜಾ ಕಲ್ಯಾಣದಿಂದ ನಮ್ಮ ಕುಟುಂಬದವರಲ್ಲೂ ಸಹಿತವಾಗಿ ಕಲ್ಯಾಣ ಆಗದಿದ್ದರೆ ಕಲ್ಯಾಣವಾಗ್ತದೆ. ಅದೇ ಸಂತಾನವಾಗದಿದ್ದರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿದಾಗ ಸಂತಾನ ಪ್ರಾಪ್ತಿಯಾಗ್ತದೆ. ತದನಂತರದಲ್ಲಿ ವಿಶೇಷವಾದಂತಹ ಈ ಉದ್ಯಾನದ ವರದ ಆಕೃತಿಯಲ್ಲಿರ್ತಕ್ಕಂತಹ ಪರಿಸರದಲ್ಲಿ ವಯಸ್ಸಾದವರು ಸಂಚಾರ ಮಾಡಿದಾಗ ಅಥವಾ ಬಂದು ಕುಳಿತುಕೊಂಡು ಕೆಲವು ಕಾಲ ಪಂಚಾಕ್ಷರಿ ಜಪ ಇತ್ಯಾದಿಗಳನ್ನು ಮಾಡುವುದರಿಂದ ಮನಃಶಾಂತಿ ಉಂಟಾಗ್ತದೆ. ಶಿವನ ಪ್ರಾರ್ಥನೆಯನ್ನು ಮಾಡುವುದರಿಂದ ನಮ್ಮ ಕಷ್ಟಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ. ಹಾಗಿರುವಾಗ ನಾವು ಪದೇ ಪದೇ ಶಿವನಿಗೆ ನಮಸ್ಕಾರವನ್ನು ಮಾಡುವುದರಿಂದ ಶಿವನು ಸಂತೃಪ್ತನಾಗ್ತಾನೆ. ಶಿವನು ಅಭಿಷೇಕ ಪ್ರಿಯ, ಅವನಿಗೆ ಅಭಿಷೇಕದಿಂದ ಪ್ರಿಯ.
ಜೊತೆಯಲ್ಲಿ ರುದ್ರಪಾಠವನ್ನ ರುದ್ರ ನಮಕ ಚಮಕಾದಿಗಳನ್ನು ಪಠನ ಮಾಡುವುದರಿಂದ ಅಥವಾ ಲಘುನ್ಯಾಸ ಅನ್ಯಾಸ ಪೂರ್ವಕವಾಗಿ ರುದ್ರ ನಮಕ ಚಮಕಾದಿಗಳನ್ನು ಪಠನ ಮಾಡುವುದರಿಂದ ರುದ್ರನು ಸದಾ ಸಂತೃಪ್ತನೆ, ನಮ್ಮನ್ನು ಸಂತೃಪ್ತಿಯಲ್ಲಿಡ್ತಾನೆ. ಹೀಗಿರುವಾಗ ನಾವು ಧರ್ಮವನ್ನು ಎಲ್ಲಿಯವರೆಗೆ ರಕ್ಷಿಸ್ತೇವೋ ಆಗ ಧರ್ಮವೂ ಸಹಿತವಾಗಿ ನಮ್ಮನ್ನು ರಕ್ಷಿಸ್ತದೆ. ಆದ್ದರಿಂದ ಯೋಚನೆ ಮಾಡಬೇಕಾದಿಲ್ಲ, ಈಗಾಗಲೇ ಸಾಕಷ್ಟು ವಿಷಯವನ್ನು ನಾವು ತಿಳ್ಕೊಂಡಿದ್ದಾಯಿತು. ಓಂಕಾರೇಶ್ವರನ ಅನುಗ್ರಹ ಸದಾಕಾಲದಲ್ಲೂ ನಮಗೆ ಹಾಗೂ ನಿಮಗೆಲ್ಲರಿಗೂ ಸಹಿತವಾಗಿರಲಿ. ಭಗವಂತನ ಕೃಪೆ ನಮಗೆ ಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಭಗವಂತನ ಕೃಪಾಶೀರ್ವಾದವನ್ನು ಪಡ್ಕೊಂಡ್ರೆ ಶುಭವಾಗುತ್ತೆ, ಮಂಗಳವಾಗಲಿ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಮೂಡಿಗೆರೆ ಗ್ರಾಮದಲ್ಲಿರುವ ಶ್ರೀ ಓಂಕಾರೇಶ್ವರ ಸ್ವಾಮಿಯ ದರ್ಶನವನ್ನ ಈ ಸೋಮವಾರದ ವಿಶೇಷತೆಯಲ್ಲಿ ನಾವು ಮಾಡಿದ್ವಿ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ದಿನದ ಕುಂಡಲಿ, ಪಂಚಾಂಗ ಶ್ರವಣ, ನಕ್ಷತ್ರ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಉಪಾಸಕರು, ಕರ್ಣಯಕ್ಷಿ ಸಾಧಕರು, ನಡೆದಾಡುವ ಜ್ಞಾನ ಭಂಡಾರ, ಜ್ಯೋತಿಷ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಂ ಮಾನೋ ಮಹಾಂತ ಮತಮಾನೋ ಅರ್ಭಕಮ್ಮ ನೌಕ್ಷಂತ ಮತಮಾನ ಉಕ್ಷಿತಮ್ಮ ಮಾನೋವದೇ ಪಿತರಂ ಮೋತ ಮಾತರಂ ಪ್ರಿಯಾ ಮಾನಸ್ತನೋರ್ದ್ರರೀರ್ಷಃ ಮಾನಸ್ತೋಕೇತನ ಏಮಾನ ಆಯುಷಿ ಮಾನೋ ಗೋಷು ಮಾನೋ ಅಶ್ವೇಶುರೀರ್ಷಃ ವೀರಾನ ಮಾನೋ ರುದ್ರಭಾವಿತೋ ವಧೇರ್ಹವಿಷ್ವಂತೋ ನಮಸಾ ವಿಧೇಮತೆ ಶ್ರೀ ಪರಮೇಶ್ವರಾಯ ನಮಃ. ಮಂಗಲ ನೀರಾಜನ ದರ್ಶಯಾಮಿ, ನೀರಾಜನಾನಂತರ ಆಚಮನ ಸಮರ್ಪಯಾಮಿ, ಆಚಮನಾನಂತರ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ, ರಕ್ಷಾಂಧಾರಯಾಮಿ. ಓಂ ಹರ ಓಂ ಹರ ಓಂ ಹರ. ಗುರುಗಳೇ ನಮಸ್ಕಾರ, ನಿಮ್ಗೆ ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಸೌಭಾಗ್ಯವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ವಂದೇ ಶಂಭೂಮಾಪತಿಂ ಸುರಗುರುಂ, ವಂದೇ ಜಗತ್ಕಾರಣಂ, ವಂದೇ ಪನ್ನಗಭೂಷಣಂ ಮೃಗಧರಂ, ವಂದೇ ಪಶೂನಾಂ ಪತಿಂ, ವಂದೇ ಸೂರ್ಯ ಶಶಾಂಕವನ್ನಿ ನಯನಂ, ವಂದೇ ಮುಕುಂದ ಪ್ರಿಯಂ, ವಂದೇ ಭಕ್ತ ಜನಾಶ್ರಯಂಚ ವರದಂ, ವಂದೇ ಶಿವಂ ಶಂಕರಂ, ಶ್ರೀ ಶಂಕರಾಯ ನಮಃ. ಗುರುಗಳೇ ಈ ದಿನದ ಕಾರ್ಯಕ್ರಮ ಪ್ರಾರಂಭಿಸೋಣ. ಆರಂಭ ಮಾಡೋಣ. ಗುರುಗಳೇ ಈ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಪ್ರತಿನಿತ್ಯದಂತೆ ಈ ದಿವಸವೂ ನಾವು ಕುಂಡಲಿಯನ್ನು ವೀಕ್ಷಣೆ ಮಾಡುವಾಗ ಈ ಸಮಯಕ್ಕೆ ಮೇಷಲಗ್ನ ಉದಯವಾಗಿದೆ. ಲಗ್ನದಲ್ಲಿ ಯಾವುದೇ ಗ್ರಹ ಇಲ್ಲ. ಮುಖಮಂಡಲದ ಭಾಗದಲ್ಲಿ ಅರ್ಥಾತ್ ವೃಷಭ ರಾಶಿಯಲ್ಲಿ ರಾಹು ಇದ್ದಾನೆ. ಮಿಥುನ ರಾಶಿಯಲ್ಲಿ ನಮ್ಮ ಎದೆಯ ಭಾಗದಲ್ಲಿ ಯಾವುದೇ ಗ್ರಹ ಇಲ್ಲ. ಕರ್ಕಾಟಕದಲ್ಲಿ ಅರ್ಥಾತ್ ಹೃದಯ ಭಾಗದಲ್ಲಿ ಮಾಂದಿ ಉದಯವಾಗಿರತಕ್ಕಂಥದ್ದು ಇವತ್ತಿನ ದಿವಸ. ನೋಡಿ, ಹೊಟ್ಟೆಯ ಭಾಗ ಅರ್ಥಾತ್ ಸಿಂಹರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಈ ಹೊಕ್ಕಳಿನ ಸ್ವಲ್ಪ ಕೆಳಭಾಗ ಈ ಭಾಗದಲ್ಲೂ ಸಹಿತವಾಗಿ ಯಾವುದೇ ಗ್ರಹ ಇಲ್ಲ. ನಮ್ಮ ಕಟಿ ಪ್ರದೇಶಕ್ಕಿಂತಲೂ ಕೆಳಭಾಗದಲ್ಲಿ ಯಾವುದೇ ಗ್ರಹ ಇಲ್ಲ ತುಲಾರಾಶಿಯಲ್ಲಿ. ನೋಡಿ, ವೃಶ್ಚಿಕ ರಾಶಿ ಅರ್ಥಾತ್ ಗುಪ್ತಾಂಗಗಳ ಭಾಗದಲ್ಲಿ ಕೇತು ಇದ್ದಾನೆ ಎಂದಿನಂತೆ ತೊಡೆಯ ಭಾಗದಲ್ಲಿ ಯಾವುದೇ ಗ್ರಹ ಇಲ್ಲ. ಮಂಡಿಯ ಭಾಗದಲ್ಲಿ ವಿಶೇಷವಾಗಿ ನಾಲ್ಕು ಗ್ರಹಗಳ ಯುತಿ ಇರತಕ್ಕಂತಹದ್ದು ಇವತ್ತಿನ ದಿವಸ. ಒಂದು ಚಂದ್ರ ಇದ್ದಾನೆ, ಅಂಗಾರಕ ಇದ್ದಾನೆ, ಶುಕ್ರ ಇದ್ದಾನೆ, ಜೊತೆಯಲ್ಲಿ ಶನಿ ಇದ್ದಾನೆ. ಅರ್ಥಾತ್ ಇಲ್ಲಿ ಮೂರು ಯೋಗಗಳು ಸಂಭವವಾಗಿದೆ. ಇಲ್ಲಿ ಚತುರ್ಗ್ರಹ ಯೋಗ ಇರತಕ್ಕಂತಹದ್ದು, ಆದರೆ ಚಂದ್ರನನ್ನು ಬಿಟ್ಟು ತ್ರಿಗ್ರಹ ಯೋಗವೇ. ಚಂದ್ರ ಮತ್ತು ಅಂಗಾರಕರ ಯುತಿಯಿಂದ ಶಶಿಮಂಗಳ ಯೋಗ ಆಗಿರತಕ್ಕಂಥದ್ದು, ಕುಜನಿಂದ ಋಚಕ ಯೋಗ, ಶನಿಯಿಂದ ಶಶಯೋಗ, ಹೀಗೆ ಮೂರು ಯೋಗಗಳು ಇರತಕ್ಕಂಥದ್ದಿದೆ. ತ್ರಿಗ್ರಹ ಯೋಗ ಜೊತೆಯಲ್ಲಿ ಶುಕ್ರನೂ ಸಹಿತವಾಗಿ ಸೇರಿಕೊಂಡಿದ್ದಾನೆ, ಚಂದ್ರನ ಜೊತೆಯಲ್ಲಿದ್ದಾನೆ. ಇನ್ನು ಕುಂಭರಾಶಿಯನ್ನು ನೋಡುವಾಗ ಗುರು ಧನಾಧಿಪತಿ ಲಾಭಾಧಿಪತಿ ಆಗಿದ್ದು ಕುಂಭದಲ್ಲಿದ್ದಾನೆ. ಮೀನರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ, ಬುಧಾದಿತ್ಯ ಯೋಗ ಇರತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ಇರ್ತದೆ ಹೇಳುವಂತಹದ್ದನ್ನ ರಾಶಿಯ ವಿಮರ್ಶೆ ಮಾಡುವಾಗ ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ.
ಶ್ರೀ ಕಲ್ಯಾಣ ಸುಧಾಕರಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂದ್ರಣಾಂ ಆಯುರ್ವರ್ಧನಮುತ್ತಮಂ ಶುಭಕರಂ ವಿದ್ವನ್ ಮಹಾಭೂಷಣಂ ಶ್ರೇಯಃಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಕರ್ಣ್ಯತಾಂ ಪಂಚಾಂಗಂ ಪಠತೆ ನಿತ್ಯಂ ಶ್ರೋತುಮಿಚ್ಛಂತಿ ಯೇ ನರಾಃ ಅಗ್ನಿಷ್ಟೋಮ ಫಲಂ ತೇಷಾಂ ಗಂಗಾಸ್ನಾನಂ ದಿನೇ ದಿನೇ ಅರ್ಕಚಂದ್ರ ಕುಜ ಸೌಮ್ಯೋ ಜೀವ ಶುಕ್ರಾಶನೇಶ್ವರಾಃ ರಾಹುಕೇತು ಗ್ರಹಾಃ ಸರ್ವೇ ಪಾಂತವೋ ದುರಿತಾಪಃ ಆದಿತ್ಯಾದಿ ನಮಗ್ರಹ ದೇವತಾಭ್ಯೋ ನಮಃ ಸ್ವಸ್ತಿಶ್ರೀ ವಿಜಯಾಭ್ಯದಯ ನೃಪಶಾಲಿವಾಹನ ಗತಶಕ ವರ್ಷ 1943 ಪ್ಲವನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯಾಗಿರತಕ್ಕಂತಹದ್ದು. ವಾರ ಸೋಮವಾರವಾಗಿದೆ. ಈ ದಿವಸದ ನಕ್ಷತ್ರ ಶ್ರವಣ ನಕ್ಷತ್ರ ಇರತಕ್ಕಂತಹದ್ದು. ಈ ದಿವಸದ ಯೋಗ ಸಿದ್ಧನಾಮ ಯೋಗ ಭಾರವಕರಣ ಇರತಕ್ಕಂತಹದ್ದಿದೆ ಇವತ್ತಿನ ದಿವಸ. ಹೀಗಿರುವಾಗ ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಗ ಪದ್ಧತಿಯನ್ನು ನಾವು ನೋಡುವಾಗ ಇವತ್ತಿನ ದಿವಸ 26ನೇ ದಿವಸವಾಗಿರತಕ್ಕಂತಹದ್ದು. 12ನೇ ತಿಂಗಳು 5123ನೇ ವರ್ಷವಾಗಿದೆ. ಅದನ್ನೇ ನಾವು ಸೌರಮಾನದಲ್ಲಿ ನೋಡುವಾಗ ವಿಶೇಷವಾಗಿ 14ನೇ ದಿವಸ 12ನೇ ತಿಂಗಳು 5123ನೇ ವರ್ಷವಾಗಿದೆ. ಇವತ್ತಿನ ದಿನಾಂಕವನ್ನು ನೋಡುವಾಗ 28ನೇ ತಾರೀಕು 3ನೇ ತಿಂಗಳು 2022ನೇ ಇಸ್ವಿ ಆಗಿರತಕ್ಕಂತಹದ್ದಿದೆ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಏನಿದೆ ನೋಡಿ, ಇವತ್ತಿನ ದಿವಸ ಶ್ರವಣ ನಕ್ಷತ್ರ ಸೋಮವಾರ, ಎರಡು ಸೇರಿದ್ರೆ ಏನಾಗುತ್ತೆ, ಅಮೃತ ಸಿದ್ಧಿ ಯೋಗ. ಶೋಣೇಂದು ವಾರೇ ಭೃಗುರೇವತೀಚ ಅಂತ ಆಧಾರವನ್ನು ಕೊಟ್ಟಿದ್ದಾರೆ. ಶೋಣೇಂದು ವಾರೇ ಶ್ರವಣ ನಕ್ಷತ್ರ, ಶೋಣ ಅಂದ್ರೆ ಶೋಣ ನಕ್ಷತ್ರ ಅಂದ್ರೆ ಶ್ರವಣ ನಕ್ಷತ್ರವಾಗಿರ್ತಕ್ಕಂತಹದ್ದು. ಇಂದು ವಾರ ಅಂದ್ರೆ ಸೋಮವಾರ. ಈ ಶೋಣೇಂದು ವಾರ ಇವೆರಡು ಸೇರಿಬಿಟ್ರೆ ಅಮೃತ ಸಿದ್ಧಿ ಯೋಗ ಆಗ್ತದೆ. ಬಹಳ ಅದ್ಭುತವಾದಂತಹ ಯೋಗ. ಏನಾದರೂ ಶುಭ ಕೆಲಸಗಳಿದ್ರೆ ಮಾಡ್ಕೊಳ್ಳಿ, ಯಾಕೆಂದ್ರೆ ನಾಳೆಯಿಂದ ಆಚೆಗೆ ಚಂದ್ರಬಲ ಈಗಲೇ ಇವತ್ತೇ ಕಡಿಮೆ ಆಗಿಬಿಟ್ಟಿದೆ. ನಾಳೆಯಿಂದ ಆಚೆಗಂತೂ ಚಂದ್ರಬಲ ಇಲ್ಲವೇ ಇಲ್ಲ. ಅಮಾವಾಸ್ಯೆ ಹತ್ರ ಬರ್ತಾ ಇದೆ. ಇನ್ನು ನಿಮಗೆ ಚಂದ್ರ ದರ್ಶನ ಆಗಬೇಕು ಅಂದ್ರೆ ಯುಗಾದಿ ಹಬ್ಬ ಕಳಿಬೇಕು. ಅಲ್ಲಿಯವರೆಗೆ ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಇವತ್ತೇನಾದರೂ ಸ್ವಲ್ಪ ಅರ್ಜೆಂಟಾಗಿ ಏನಾದ್ರು ಕೆಲಸ ಮಾಡ್ಕೊಳ್ಬೇಕು ಹೇಳುವಂತ ಇಚ್ಛೆ ಇದ್ದಲ್ಲಿ ಇವತ್ತಿನ ದಿವಸ ನಿಮಗೆ ಅವಕಾಶ ಇದೆ. ಸೋಮವಾರವೂ ಆಗಿದೆ, ಅವಕಾಶ ಇದೆ, ಮಾಡ್ಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ದಿವಸ. ಈಗಾಗಲೇ ಈ ಗ್ರಹಸ್ಥಿತಿಯನ್ನೆಲ್ಲ ನೋಡುವಾಗ ನಮಗೆ ಕಂಡು ಬರುವುದೇನು ಅಂತಂದ್ರೆ, ಮುಂದೆ ಏಪ್ರಿಲ್ ತಿಂಗಳ ಆರಂಭವಾಗ್ತಾ ಇದೆ. ಏಪ್ರಿಲ್ ತಿಂಗಳು ಬಂದ ತಕ್ಷಣದಲ್ಲಿ ಏನಾಗುತ್ತೆ, ಹೊಸ ವರ್ಷ ಆರಂಭ ಆಗ್ತಾ ಇದೆ. ಶುಭಕೃತ ನಾಮ ಸಂವತ್ಸರ ನೋಡಿ, ಪ್ಲವನಾಮ ಸಂವತ್ಸರದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈ ವಾರ ಕಳೆದು ಬಿಡ್ತು ಅಂದ್ರೆ ನಾವು ಮುಂದಿನ ವಾರವೇ ವಿಶೇಷವಾಗಿ ಶನಿವಾರ ದಿವಸದಿಂದ ಯುಗಾದಿ ಹಬ್ಬ, ಶನಿವಾರ ಯುಗಾದಿ ಹಬ್ಬ, ಭಾನುವಾರ ದಿವಸ ಬಿದಿಗೆ ಚಂದ್ರ ದರ್ಶನ, ಆ ನಂತರದಲ್ಲಿ ಶುಭಕೃತ್ನಾಮ ಸಂವತ್ಸರದ ಫಲಾಫಲಗಳೆಲ್ಲವೂ ಸಹಿತವಾಗಿ ಆರಂಭವಾಗಿ ಹೋಗ್ತದೆ. ಇದನ್ನೆಲ್ಲ ನೋಡುವಾಗ ಹೊಸ ವರ್ಷದಲ್ಲಿ ಏನೆಲ್ಲ ವಿಶೇಷತೆ ಇದೆ ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹದ್ದು. ಯುಗಾದಿ ಹಬ್ಬದ ದಿವಸ ನಮಗೆ ವರ್ಷ ಅದೇ ಅಲ್ವೇ ಆರಂಭ, ಅದರಿಂದ ಯುಗಾದಿ ಹಬ್ಬದ ದಿವಸ ತಿಳ್ಕೊಳ್ಬೇಕು. ಆದರೆ ಅಷ್ಟು ಅದಕ್ಕಿಂತಲೂ ಮುಂಚಿತವಾಗಿ ನಾವು ಏಪ್ರಿಲ್ ತಿಂಗಳಲ್ಲಿ ಏನಾಗಬಹುದು ಆರಂಭದಲ್ಲೇ ನೋಡೋದಿದ್ರೆ, ಏಪ್ರಿಲ್ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಸಾಕಷ್ಟು ಇದೆ ನೋಡಿ. ವಿಶೇಷವಾಗಿ ರಾಹುಕೇತುಗಳ ಬದಲಾವಣೆ, ಶನಿಯ ಬದಲಾವಣೆ, ಜೊತೆಯಲ್ಲಿ ಗುರುವಿನ ಬದಲಾವಣೆ. ಅರ್ಥಾತ್ ಅವರೆಲ್ಲರೂ ಸಹಿತವಾಗಿ ವರ್ಷಾನುಗಟ್ಟಲೆ ಒಂದೊಂದೇ ರಾಶಿಯಲ್ಲಿರ್ತಕ್ಕಂತಹ ಗ್ರಹಗಳು ಅವೆಲ್ಲವೂ ಸ್ವಲ್ಪ ಬದಲಾವಣೆಯಾಗುವಾಗ ವಿಶೇಷವಾದಂತಹ ಫಲವನ್ನು ಕೊಡ್ತವೆ, ಕೊಟ್ಟು ಹೋಗ್ತವೆ. ಕೊಟ್ಟು ಹೋಗುವುದು ಬೇರೆ, ಹೋದ ಮೇಲೆ ಕೊಡುವುದು ಬೇರೆ ಅಲ್ವಾ. ಹೋದ ಮೇಲೆ ಕೊಡುವಂತಹ ಗ್ರಹಗಳಿದ್ದಾವೆ, ಕೊಟ್ಟು ಹೋಗುವಂತಹ ಗ್ರಹವೂ ಇದೆ. ಫಲವನ್ನು, ಒಳ್ಳೆಯ ಫಲವನ್ನು ಕೊಟ್ಟು ಮುಂದೆ ಹೆಜ್ಜೆ ಇಡುವವನು ಶನಿ. ಗುರು ಹೋದ ಮೇಲೆ ಒಳ್ಳೆಯ ಫಲವನ್ನು ಕೊಡ್ಲಿಕ್ಕೆ ಆರಂಭ ಮಾಡ್ತಾನೆ. ಈ ರಾಹುಕೇತುಗಳು ಸಹಿತವಾಗಿ ತಾವು ಮನೆಯನ್ನು ಬದಲಾಯಿಸಿದ ನಂತರಲ್ಲೇ ಫಲಗಳನ್ನ, ಒಳ್ಳೆಯ ಫಲ ಕೊಡಬೇಕಾ, ಕೆಟ್ಟ ಫಲವನ್ನೇ ಮುಂದುವರಿಸಬೇಕಾಗುವಂತಹದ್ದನ್ನು ಯೋಚನೆ ಮಾಡ್ತಾರೆ. ಈ ರೀತಿಯಲ್ಲಿ ಇರತಕ್ಕಂತಹದ್ದು. ಇನ್ನು ಬಾಕಿ ಉಳಿದಂತಹ ಚಂದ್ರ, ರವಿ, ಶುಕ್ರ, ಕುಜ ಇವರೆಲ್ಲರೂ ಸಹಿತವಾಗಿ ಒಂದು ತಿಂಗಳು, ಒಂದೂವರೆ ತಿಂಗಳು. ಚಂದ್ರ ಮಾತ್ರ ಎರಡೂ ಕಾಲ ದಿವಸ ಇರ್ತಾನೆ ಒಂದು ದಿವಸ, ಒಂದು ರಾಶಿಯಲ್ಲಿ. ಹೀಗಿರುವಾಗ ವಿಶೇಷವಾಗಿ ಇದನ್ನೆಲ್ಲವನ್ನು ಯೋಚನೆ ಮಾಡಿದ್ರೆ ಏಪ್ರಿಲ್ ತಿಂಗಳ ಅತೀ ಸುಖವನ್ನು ಕೊಡುವುದಿದೆ. ಸಾಕಷ್ಟು ಜನರಿಗೆ ಅನುಕೂಲವನ್ನು ಮಾಡುವಂತಹ ಸಾಧ್ಯತೆಗಳಿದೆ. ಅರ್ಥಾತ್ 12 ರಾಶಿಯವರೆಗೂ ಎಷ್ಟೋ ಬದಲಾವಣೆಗಳಾಗ್ತದೆ. ಇದು ಮನುಷ್ಯರಿಗೆ ಮಾತ್ರ ಅಲ್ಲ, ಪಶು ಪಕ್ಷಿಗಳಿಗೂ ಸಹಿತವಾಗಿ ಬದಲಾವಣೆ ಕಾಲ.
ನೋಡಿ, ವಿಶೇಷವಾಗಿ ವಸಂತ ಕಾಲ ಆರಂಭವಾಗೋಯ್ತು ಅಂದ್ರೆ ಕಾಗೆಗಳಿಗೂ ಕೋಗಿಲೆಗಳಿಗೂ ಬದಲಾವಣೆ ಕಾಲ, ಬಾಕಿ ಉಳಿದಂತಹ ಪಕ್ಷಿಗಳಿಗೂ ಬದಲಾವಣೆ ಕಾಲ. ಅದಕ್ಕಿಂತಲೂ ಮಿಗಿಲಾಗಿ ನಾವು ಯೋಚನೆ ಮಾಡೋದಿದ್ರೆ ಮರಮಟ್ಟುಗಳಿಗೂ ಸಹಿತವಾಗಿ ಬದಲಾವಣೆ ಕಾಲವಾಗಿರತಕ್ಕಂತಹದ್ದು. ಇದೆಲ್ಲವೂ ಸಹಿತವಾಗಿ ಏಪ್ರಿಲ್ ತಿಂಗಳಲ್ಲಿ ಆರಂಭವಾಗ್ತಾ ಇದೆ ವಸಂತೋತ್ಸವ, ಜೊತೆಯಲ್ಲಿ ಶ್ರೀರಾಮನವಮಿ ವಿಜೃಂಭಣೆ ಸಾಕಷ್ಟು ಇರತಕ್ಕಂತಹದ್ದು. ಅರ್ಥಾತ್ ಯುಗದ ಆದಿ ಆರಂಭವಾಗುವುದೇ ಯುಗಾದಿಯಿಂದ. ಅದರಿಂದ ಮುಂದಿನ ಯುಗ ಹೇಗಿದೆ ಹೇಳುವಂತಹದ್ದನ್ನ ಏಪ್ರಿಲ್ ಅಲ್ಲಿ ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಪತ್ರ ಪರಿಹಾರ ಸಂಕಲ್ಪ, ಪರಿಹಾರ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಪತ್ರ ಪರಿಹಾರ ಸಂಕಲ್ಪ. ಹಲವಾರು ಇಮೇಲ್ಗಳು ಬಂದಿದೆ, ಒಂದು ಇಮೇಲ್ ಓದ್ತೀನಿ. ನಮಸ್ಕಾರ ಗುರುಗಳೇ, ನನ್ನ ತಮ್ಮ ಸುನಿಲ್ ಬಗ್ಗೆ ಕೇಳ್ತಾ ಇದ್ದೀನಿ. ಸುನಿಲ್ ಹುಟ್ಟಿದ ದಿನಾಂಕ 10/5/82, 2:29 ಬೆಳಗ್ಗೆ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ನಾನು ಮುಂಬೈಯಿಂದ ಇದನ್ನ ಇಮೇಲ್ ಮಾಡ್ತಾ ಇದ್ದೀನಿ. ನನ್ನ ತಮ್ಮನ ಮದುವೆಗೆ ಬಹಳ ಪ್ರಯತ್ನ ಮಾಡ್ತಿದ್ದೀನಿ, ಆದ್ರೆ ಆಗುತ್ತಿಲ್ಲ. ಈ ವರ್ಷದಲ್ಲಿ ಮದುವೆ ಆಗುತ್ತಾ ದಯಮಾಡಿ ತಿಳಿಸಿ. ದೋಷಗಳೇನಾದ್ರೂ ಇದ್ರೆ ದಯಮಾಡಿ ತಿಳಿಸಿ ಗುರುಗಳೇ. ಸುನಿಲ್ ಮದುವೆ ಯಾವಾಗ ಆಗತ್ತೆ? ಧನ್ಯವಾದಗಳು. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಮುಂಬೈಯಿಂದ ಸುನಿಲ್ ರವರ ಅಣ್ಣನವರು ಒಂದು ಇಮೇಲ್ ಕಳಿಸಿದ್ದಾರೆ. ಅವ್ರ ಹೆಸರನ್ನ ಬರೆದಿಲ್ಲ, ತಮ್ಮನಾಗಿರ್ತಕ್ಕಂತಹ ಸುನಿಲ್ ಬಗ್ಗೆ ಅವರು ಇಮೇಲ್ ಕಳಿಸಿರತಕ್ಕಂತಹದ್ದು. ತಮ್ಮನ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಅವನಿಗೆ ಇನ್ನೂ ಮದುವೆ ಆಗಿಲ್ಲ, 82ನೇ ಇಸ್ವಿಯಲ್ಲಿ ಹುಟ್ಟಿರತಕ್ಕಂತಹದ್ದು. ಇನ್ನೂವರೆಗೂ ಸಹಿತ ಹಾಗೆ ವಿವಾಹ ಆಗಿಲ್ಲ ಹೇಳುವಂತಹದ್ದನ್ನ ಬರೆದಿದ್ದಾರೆ. ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಹೇಳುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಅವರ ಜಾತಕವನ್ನು ವಿಮರ್ಶೆ ಮಾಡುವಾಗ ಜಾತಕದಲ್ಲಿ ದೋಷ ಇದೆ. ಕುಂಭ ಲಗ್ನವಾಗಿದೆ, ಲಗ್ನದಿಂದ 8ನೇ ಮನೆಯಲ್ಲಿ ಕುಜ ಮತ್ತು ಶನಿಯರ ಯುತಿ ಇರತಕ್ಕಂತಹದ್ದು. ಅಷ್ಟಮ ಅಂಗಾರಕ, ಅಷ್ಟಮದಲ್ಲಿ ಶನಿ, ಇವೆರಡೂ ದೊಡ್ಡ ದೋಷವಾಗಿರ್ತಕ್ಕಂತಹದ್ದು. ಸ್ತ್ರೀಗಾಗಿರಲಿ ಪುರುಷನಿಗಾಗಿರಲಿ ಅಷ್ಟಮದಲ್ಲಿ ಪಾಪಗ್ರಹಗಳು ಸೇರಿಕೊಂಡಿದೆ ಅಂದ್ರೆ ನಿಜವಾಗಿಯೂ ದೋಷ ಇದ್ದೇ ಇರ್ತದೆ. ಇನ್ನು ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾನೆ, ಲಗ್ನವನ್ನು ನೋಡ್ತಾ ಇದ್ದಾನೆ. ಪಂಚಮ ಸ್ಥಾನ ಅಂದ್ರೆ ಸಂತಾನ ಸ್ಥಾನ, ರಾಹುವಿನ ದೃಷ್ಟಿ ಇದೆ, ನಾಗದೋಷ ಪ್ರಬಲವಾಗಿದೆ. ಚಂದ್ರನು ವೃಶ್ಚಿಕ ರಾಶಿಯಲ್ಲಿದ್ದಾನೆ, ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾನೆ, ನೀಚ ಚಂದ್ರನಾಗಿದ್ದಾನೆ, ಚಂದ್ರನಿಗೆ ಬಲ ಇಲ್ಲ, ಚಂದ್ರನಿಂದ ಅಷ್ಟಮದಲ್ಲಿ ರಾಹು ಇದ್ದಾನೆ. ಇದೆಲ್ಲವನ್ನು ನೋಡುವಾಗ ಜಾತಕದಲ್ಲಿ ತುಂಬಾ ದೋಷ ಇರತಕ್ಕಂತಹದ್ದು. ಈ ದೋಷಕ್ಕೆ ಪರಿಹಾರ ಮಾಡಿದೀರೋ ಇಲ್ವೋ ಗೊತ್ತಿಲ್ಲ, ಆದರೆ ಪರಿಹಾರ ಮಾಡಿಕೊಂಡಲ್ಲಿ ಮುಂದೆ ಇವರ ಜೀವನದಲ್ಲೂ ಸಂಸಾರ ಹೇಳುವಂತಹದ್ದೊಂದಿದೆ. ಸಂಸಾರದ ಅನುಕೂಲಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಕುಜಶಾಂತಿ, ಶನಿ ಶಾಂತಿ, ರಾಹು ಶಾಂತಿ, ಇದನ್ನೆಲ್ಲವನ್ನು ಮಾಡಿಕೊಂಡು ಜೊತೆಯಲ್ಲಿ ಶೀಘ್ರ ವಿವಾಹ ಪ್ರಾಪ್ತಿಗಾಗಿ ಒಳ್ಳೆಯ ಮನೆತನದ ಹುಡುಗಿ ಸಿಗುವುದಕ್ಕೋಸ್ಕರವಾಗಿ ಪತ್ನಿ ಮನೋರಮ ಅಂದೇಹಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಾಂ ಹೇಳುವಂತಹ ಈ ಮಂತ್ರದಿಂದ 10,000 ಜಪವನ್ನು ನೀವೇ ನಿಮ್ಮ ತಮ್ಮನೇ ಸ್ವತಃ ಮಾಡಿದಲ್ಲಿ ಅನುಕೂಲ ಇರತಕ್ಕಂತಹದ್ದು. ಈ 3 ಗ್ರಹಗಳಿಗೂ ಶಾಂತಿ ಆಗಬೇಕು, ಜೊತೆಯಲ್ಲಿ 10,000 ಜಪವನ್ನು ನಿಮ್ಮ ತಮ್ಮ ಮಾಡಬೇಕು. ಹೀಗಿದ್ದಾಗ ಶೀಘ್ರವಾಗಿ ವಿವಾಹ ಆಗುವ ಲಕ್ಷಣ ಇದೆ. ಒಮ್ಮೆ ಆಗದಿದ್ದಂತಹ ಪಕ್ಷದಲ್ಲಿ, ನಿಮ್ಮ ತಮ್ಮನಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪಕ್ಷದಲ್ಲಿ ಅದನ್ನ ಪುರೋಹಿತರ ಮೂಲಕವಾಗಿಯೂ ಮಾಡಿಸ್ಲಿಕ್ಕೆ ಸಾಧ್ಯತೆ ಇದೆ. ಅಥವಾ ಚಂಡಿಕಾಪಾರಾಯಣ ಯುಕ್ತವಾಗಿ ಮಾಡಿಸಿದಲ್ಲಿ ಶೀಘ್ರವಾಗಿ ವಿವಾಹ ಆಗುವಂತಹ ಎಲ್ಲಾ ಲಕ್ಷಣಗಳು ಇದೆ. ಬಂದಿದ್ದನ್ನು ಬಿಟ್ಕೊಂಡ್ರಿ, ಈಗ ಪರಿತಪಿಸ್ತಾ ಇದ್ದೀರಿ, ಈಗಾಗಲೇ ಮದುವೆ ಆಗಬೇಕಿತ್ತು ಆದರೆ ಬೇಡ ಅಂತ ಬಿಟ್ಟುಕೊಂಡಿದ್ದೀರಿ, ಈಗ ಸಿಗ್ತಾ ಇಲ್ಲ. ಈಗ ಗ್ರಹ ಶಾಂತಿಯನ್ನು ಮಾಡಿದರೆ ಗ್ರಹವನ್ನು ಪ್ರವೇಶ ಮಾಡುವಂತಹ ವಧು ಸಿಗ್ತಾಳೆ. ಇಲ್ಲದಿದ್ದಲ್ಲಿ ಮತ್ತೆ ಹೀಗೆ ದಿವಸ ತಳುತ್ತದೆ, ತಿಂಗಳು ತಳುತ್ತದೆ, ವರ್ಷವೂ ತಳ್ಕೊಂಡು ಹೋಗ್ತಾ ಇರ್ತದೆ. ಗುರುಬಲ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದ್ದರಿಂದ ಆದಷ್ಟು ಬೇಗ ಮಾಡಿಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಿ. ಧನ್ಯವಾದಗಳು ಗುರುಗಳೇ. ಸುನಿಲ್ ಅವರೇ, ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ಆದಷ್ಟು ಬೇಗ ನಿಮ್ಮ ವಿವಾಹ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಮತ್ತೊಂದು ಇಮೇಲ್ ಓದುವಂತ ಸಮಯ. ಶ್ರೀ ಗೋಪಾಲಕೃಷ್ಣ ಶರ್ಮಾ ಗುರುಜಿ ಅವರಿಗೆ ನಮಸ್ಕಾರಗಳು. ನನ್ನ ಹೆಸರು ಸಂತೋಷ್, ಸಿರ್ಸಿಯಿಂದ. ಹುಟ್ಟಿದ ದಿನಾಂಕ 20/3/89, 8:05 ಬೆಳಗ್ಗೆ, ಉತ್ತರ ನಕ್ಷತ್ರ ಸಿಂಹರಾಶಿ. ನನ್ನ ಬಿಸ್ನೆಸ್ನಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುತ್ತಿಲ್ಲ, ಪರಿಹಾರ ನೀಡಬೇಕೆಂದು ವಿನಂತಿಸುತ್ತೇನೆ. ಧನ್ಯವಾದಗಳು ಸಂತೋಷ್. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ
ಒಂದು ಮತ್ತೊಂದು ಇಮೇಲ್ ಬಂದಿರತಕ್ಕಂತಹದ್ದು. ಶಿರ್ಸಿಯಿಂದ ಸಂತೋಷರವರು ಒಂದು ಇಮೇಲ್ ಕಳಿಸಿದ್ದಾರೆ. ತಮ್ಮ ಉದ್ಯೋಗದಲ್ಲಿ ತಾವು ಮಾಡ್ತಾ ಇರತಕ್ಕಂತಹ ಬಿಸಿನೆಸ್ ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೆ ಕಾರಣ ಏನು ಹೇಳುವಂತಹದ್ದನ್ನ ಪ್ರಶ್ನೆಯ ಮೂಲಕವಾಗಿ ಕೇಳಿದ್ದಾರೆ. ಅವರ ಜಾತಕವನ್ನ ವಿಮರ್ಶೆ ಮಾಡುವಾಗ ಉತ್ತರ ನಕ್ಷತ್ರ ಸಿಂಹರಾಶಿಯಾಗಿದೆ. ಅವರು ಮಾಡ್ತಾ ಇರತಕ್ಕಂತಹ ಬಿಸಿನೆಸ್ ನಲ್ಲಿ ಅನುಕೂಲತೆ ಇಲ್ಲ, ಇರುವಂತಹ ಬಿಸಿನೆಸ್ ಯಾವುದು ಅಂತ ತಿಳಿಸಿಲ್ಲ. ನೋಡಿ, ಅವರ ಜಾತಕದ ಪ್ರಕಾರವಾಗಿ ಅವರಿಗೆ ಬಿಸಿನೆಸ್ ರಿಯಲ್ ಎಸ್ಟೇಟ್ ಆಗಿರಲಿ, ಅಥವಾ ಕನ್ಸ್ಟ್ರಕ್ಷನ್ ವ್ಯವಹಾರದಲ್ಲಾಗಿರಲಿ, ಅಥವಾ ಶೇರ್ ಮಾರ್ಕೆಟ್ನಲ್ಲಿ ಹಣವನ್ನು ಹೂಡಿಕೆ ಮಾಡುವಂತಹದ್ದಾಗಿರಲಿ, ಅಥವಾ ಹೋಟೆಲ್ ದಂಧೆಯಾಗಿರಲಿ, ಇವೆಲ್ಲ ಆಗಿ ಬರುವಂತಹದ್ದು. ಅವರು ಮಾಡ್ತಾ ಇರತಕ್ಕಂತಹ ಬಿಸಿನೆಸ್ ಇದರಲ್ಲಿ ಯಾವುದಾದ್ರೂ ಆಗಿದ್ದಲ್ಲಿ ಆ ದೋಷಗಳು ಪರಿಹಾರಕ್ಕಾಗಿ ಮಾಡಬೇಕಾಗಿರ್ತಕ್ಕಂತಹದ್ದು ಗಂಧರ್ವ ಹೋಮವನ್ನು ಮಾಡಿಕೊಳ್ಳಿ. ಒಂದು 10,000 ಗಂಧರ್ವ ಜಪವನ್ನು ಮಾಡಿ, 1,000 ಗಂಧರ್ವ ಜಪದಿಂದ ಪಂಚದ್ರವ್ಯದಿಂದ ಹೋಮವನ್ನು ಮಾಡಿಕೊಳ್ಳುವುದರಿಂದ ಅದು ಬೆಳಗಿನ ಜಾವದಲ್ಲಿ 3 ಗಂಟೆಯಿಂದ 6 ಗಂಟೆಯ ಒಳಭಾಗದಲ್ಲಿ ಮಾಡಬೇಕು. ಸೂರ್ಯೋದಯಕ್ಕೆ ಪೂರ್ಣಾಹುತಿ ಆಗಬೇಕು. ಅದೇ ಕ್ರಮದಲ್ಲಿ ಮಾಡಿದಾಗ ಆಗ ಒಳ್ಳೆಯ ಬಿಸಿನೆಸ್ ಆಗ್ತದೆ. ಆ ಬಿಸಿನೆಸ್ ಅವರು ಮಾಡ್ತಾ ಇರತಕ್ಕಂತಹ ಬಿಸಿನೆಸ್ ನಲ್ಲಿ ಅಭಿವೃದ್ಧಿ ಆಗ್ತದೆ, ಅಭಿವೃದ್ಧಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅಭಿವೃದ್ಧಿಗೆ ಹಲವು ಮಾರ್ಗಗಳಿದ್ದಾವೆ. ಆ ಮಾರ್ಗವನ್ನು ಅನುಸರಿಸಿದಾಗ ಒಮ್ಮೆ ಹೋಮ ಮಾಡಲಿಕ್ಕಾಗಿಲ್ಲ, ಆಗ ಗಂಧರ್ವ ಯಂತ್ರವನ್ನು ಧಾರಣೆ ಮಾಡುವುದರಿಂದ ಅಥವಾ ಅಶ್ವಾರೂಢ ಯಂತ್ರವನ್ನು ಧಾರಣೆ ಮಾಡುವುದರಿಂದ ಬಿಸಿನೆಸ್ ನಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ, ಅನುಕೂಲವಾಗ್ತದೆ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಸಂತೋಷ್ ಅವರೇ, ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಮತ್ತೊಂದು ಇಮೇಲ್ ಓದೋಣ. ನಮಸ್ತೆ ಗುರುಗಳೇ, ನನ್ನ ಹೆಸರು ನಯನ. ದಿನಾಂಕ 28 August 1997 ನನ್ನ ಡೇಟ್ ಆಫ್ ಬರ್ತ್. 11:03 ಬೆಳಗಿನ ಜಾವ, ಗುರುವಾರ ಹುಟ್ಟಿರೋದು. ಮಿಥುನ ರಾಶಿ, ಆದ್ರೆ ನಕ್ಷತ್ರ ಗೊತ್ತಿಲ್ಲ. ನನಗೆ ಜೀವನ ತುಂಬಾ ಕಷ್ಟ ಅನ್ಸಿದೆ, ಯಾಕಾದ್ರೂ ನಾನ್ ಬದುಕಿದೀನಿ ಅನ್ಸತ್ತೆ. ನಂಗೆ ಗಂಡ, ಮಗು, ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ, ಆದ್ರೆ ನಂಗೆ ಏನು ಇಲ್ವಲ್ಲ ಅನ್ನೋ ತರಾನೇ ಇದ್ದೀನಿ. ತುಂಬಾ ಚೆನ್ನಾಗಿ ಓದಿದೀನಿ, ಇನ್ನು ಮುಂದೆ ಓದ್ಬೇಕು ಅಂದ್ರೂ ಆಗ್ತಾ ಇಲ್ಲ. ಒಳ್ಳೆ ಕೆಲಸ ಸಿಕ್ಬಿಡ್ತು ಅಂತಂದ್ರು ಅದು ಆಗ್ತಾ ಇಲ್ಲ. ಕೆಲಸದ ಅವಶ್ಯಕತೆ ತುಂಬಾ ಇದೆ. ನಾನು ಪ್ರೀತಿ ಮಾಡಿ ಮದುವೆ ಆಗಿರೋ ನನ್ನ ಗಂಡ ನನ್ನ ಜೊತೆ ಇದ್ರೂ ನೆಮ್ಮದಿಯಾಗಿ ಇರೋಕ್ಕಾಗ್ತಿಲ್ಲ. ಯಾವಾಗ ನನಗೆ ಒಳ್ಳೆ ಟೈಮ್ ಬರುತ್ತೆ, ನಾನು ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ಗುರುಗಳೇ, ನೀವೇ ಏನಾದರೂ ಪರಿಹಾರ ತಿಳಿಸಿ. ನಮಸ್ಕಾರ. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಮತ್ತೊಂದು ಇಮೇಲ್ ಬಂದಿರತಕ್ಕಂತಹದ್ದು ನಯನಾರವರಿಂದ. ನಯನಾರವರಿಗೆ ಪ್ರೀತಿಸಿದ ಗಂಡ ಇದ್ದಾನೆ, ಮಗು ಇದೆ, ಆದರೂ ಸಂಸಾರವನ್ನು ಸರಿಯಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಂಸಾರದ ಬಗ್ಗೆ ಜಿಗುಪ್ಸೆ ಉಂಟಾಗಿದೆ ಹೇಳುವಂತಹದ್ದನ್ನ ಅವರು ತಿಳಿಸಿರತಕ್ಕಂತಹದ್ದು. ಅವರು ಡೇಟ್ ಆಫ್ ಬರ್ತ್ ಮತ್ತು ಸಮಯವನ್ನು ಕೊಟ್ಟಿದ್ದಾರೆ. ಅದನ್ನ ವಿಮರ್ಶೆ ಮಾಡಿದಾಗ ಆರ್ದ್ರ ನಕ್ಷತ್ರ ಮಿಥುನ ರಾಶಿ. ನೋಡಿ, ಆರ್ದ್ರ ನಕ್ಷತ್ರದ ಸ್ವರೂಪವೇ ಆಗಿರತಕ್ಕಂತಹದ್ದು ಮನಸ ವಚಸ ಯಶ್ಚ ದೃಶ್ಯತೆ ಕಾರ್ಯ ತತ್ಪರ ಕರ್ಮಣ ವಿಪರೀತಶ್ಚ ಸಷಠ ಸದ್ಭಿರುಚ್ಯತೆ ಹೇಳುವಂತಹ ಒಂದು ಆಧಾರವನ್ನು ಕೊಟ್ಟಿದ್ದಾರೆ ಆರ್ದ್ರ ನಕ್ಷತ್ರಕ್ಕೆ. ಮನಸ್ಸಿನಲ್ಲಿ ಇರುವುದೊಂದು, ಕೃತಿಯಲ್ಲಿ ಮಾಡುವುದೊಂದು, ಬಾಯಲ್ಲಿ ಹೇಳುವುದೊಂದು, ಕೃತಿಯಲ್ಲಿ ತೊಡಗಿಸಿಕೊಳ್ಳುವುದೊಂದು, ಈ ರೀತಿಯಲ್ಲಿ ಇರ್ತದೆ ಹೇಳುವಂತಹದ್ದು. ಇವರು ಈಗ ಬಾಯಲ್ಲಿ ಹೇಳ್ತಾ ಇರೋದು, ಅರ್ಥಾತ್ ಇದನ್ನು ಬರದೆ ನಮಗೆ ತಿಳಿಸ್ತಾ ಇರೋದು, ಒಟ್ಟು ಸಂಸಾರದಲ್ಲಿ ಜಿಗುಪ್ಸೆ ಬಂದಿದೆ ಹೇಳುವಂತಹದ್ದನ್ನು ತಿಳಿಸಿದ್ದಾರೆ. ಉದ್ಯೋಗ ಏನಾದರೂ ಇದ್ದಿದ್ದಲ್ಲಿ ತನಗೆ ಅನುಕೂಲ ಆಗ್ತಿತ್ತು, ತಾನು ಚೆನ್ನಾಗಿ ಓದಿದ್ದೇನೆ, ಓದಿದ್ರೂ ಉದ್ಯೋಗ ಸಿಕ್ಕಿಲ್ಲ ಹೇಳುವಂತಹ ಭಾವನೆ, ಏನೇ ಭಾವನೆಗಳಿದ್ರೂ ಸಹಿತವಾಗಿ ಒಂದು ಸಾರಿ ಸಂಸಾರಕ್ಕೆ ಸೇರಿದ ನಂತರದಲ್ಲಿ ಆ ಸಂಸಾರ ಸಾಗರದಲ್ಲಿ ಮಗ್ನರಾದಾಗ ಆ ಓದುವಿಕೆಗಾಗಿರಲಿ ಓದಿದಂತಹ ವಿಷಯಕ್ಕಾಗಿರಲಿ ಬೆಲೆ ಕಡಿಮೆ ಆಗ್ತದೆ. ಆ ಬೆಲೆಯನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು ಅಂದ್ರೆ ಒಂದು ಉದ್ಯೋಗ ಬೇಕು. ಆ ಉದ್ಯೋಗ ಬೇಕಿದ್ದಲ್ಲಿ ಪ್ರಯತ್ನ ಪಡಬೇಕು. ಹಾಗಿದ್ದಾಗ ನಿಮ್ಮ ಪ್ರಯತ್ನ ಕಡಿಮೆಯಾಗಿದೆ, ಯಾಕೆಂದ್ರೆ ನಿಮ್ಮ ಕರ್ಮಸ್ಥಾನದಲ್ಲಿ ಗುರು ನೀಚನಾಗಿಬಿಟ್ಟಿದ್ದಾನೆ. ಹೀಗಿರುವಾಗ ನಿಮ್ಮ ಪ್ರಯತ್ನ ಕಡಿಮೆ ಆಯಿತು. ಜಿಗುಪ್ಸೆ ಪಡಬಾರದು, ಯಾವಾಗಲೂ ಆಶಾಭಾವನೆ ಚೆನ್ನಾಗಿ ಇಟ್ಕೊಳ್ಬೇಕಾಗಿರ್ತಕ್ಕಂತಹದ್ದು. ನಮಗೆ ಯಾವಾಗ ನಿರಾಶಾಭಾವನೆ ಬಂತೋ ಆಗ ನಮಗೆ ಉದ್ಯೋಗದಲ್ಲೂ ಆಸಕ್ತಿ ಇರೋದಿಲ್ಲ, ಸಂಸಾರದಲ್ಲಿ ಆಸಕ್ತಿ ಇರೋದಿಲ್ಲ, ಮಕ್ಕಳಲ್ಲಿ ಆಸಕ್ತಿ ಇರೋದಿಲ್ಲ, ಪ್ರೀತಿ ವಿಶ್ವಾಸಗಳಿರೋದಿಲ್ಲ, ಸಂಸಾರವೇ ಬೇಡ ಅಂತ ಕಾಣಿಸ್ತದೆ. ಆದರೆ ನಿಮಗೆ ಸಂಸಾರ ಬೇಕು, ಸಂಸಾರ ಪ್ರೀತಿಸಿದ ಗಂಡ, ಉತ್ತಮವಾದಂತಹ ಮಗು ಎಲ್ಲವೂ ಇದೆ, ಸಂಸಾರ ಇಟ್ಕೊಂಡಿದ್ದೀರಿ, ಉದ್ಯೋಗದ ಅಪೇಕ್ಷೆ ಇದೆ ಅಂದಾಗ ನೀವು ಉದ್ಯೋಗವನ್ನು ಮಾಡಲೇಬೇಕು ಹೇಳುವಂತಹ ಭಾವನೆಗೆ ತೊಡಗಿಸಿಕೊಂಡು ಸಂಸಾರದ ಬಗ್ಗೆ ಜಿಗುಪ್ಸೆ ಉಂಟಾಗಿದೆ ಹೇಳುವಂತಹದ್ದು ಸ್ಪಷ್ಟವಾಗ್ತದೆ. ಆದ್ದರಿಂದ ಆ ರೀತಿಯಲ್ಲಿ ಭಾವನೆ ಇಟ್ಕೊಳ್ಬೇಡಿ, ಸಂಸ್ಕಾರವನ್ನೂ ನಡೆಸಿಕೊಂಡು
ಉದ್ಯೋಗವನ್ನು ಮಾಡಬೇಕು ಅನ್ನುವಂತಹ ಅಪೇಕ್ಷೆ ನಿಮಗಿದ್ದಲ್ಲಿ, ಉದ್ಯೋಗಕ್ಕೆ ನೀವು ಪ್ರಯತ್ನ ಪಟ್ಟಲ್ಲಿ ಖಂಡಿತವಾಗಿಯೂ ಉದ್ಯೋಗ ಲಭ್ಯವಾಗುವಂತಹ ಯೋಗ ಇದೆ. ಸದ್ಯದಲ್ಲೇ ಉದ್ಯೋಗ ಸಿಗ್ತದೆ, ಯೋಚನೆ ಮಾಡಬೇಕಾದಿಲ್ಲ. ಕಾರಣ ನಿಮ್ಮ ರಾಶಿಯಿಂದ ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಗುರು ಉದ್ಯೋಗ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಅಂದ್ರೆ ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿದಲ್ಲಿ ಶೀಘ್ರವಾಗಿ ಉತ್ತಮವಾದಂತಹ ಉದ್ಯೋಗ ಪ್ರಾಪ್ತಿ ಆಗ್ತದೆ. ಆದ್ದರಿಂದ ಸಂಸಾರದ ಜಿಗುಪ್ಸೆಯನ್ನು ತೊರೆದು ಉದ್ಯೋಗದ ಬಗ್ಗೆ ಪ್ರಯತ್ನ ಮಾಡಿ, ಆಗ ಒಳ್ಳೆಯ ಉದ್ಯೋಗ ಸಿಗ್ತದೆ. ಉದ್ಯೋಗ ಸಿಕ್ಕ ನಂತರ ಇನ್ನೂ ಓದಬೇಕು ಅನ್ನುವಂಥ ಅಪೇಕ್ಷೆ ಇದ್ರೆ ಓದಿ, ಅಥವಾ ಇದ್ದ ಉದ್ಯೋಗವನ್ನು ಕಾಪಾಡಿಕೊಳ್ಳಿ. ಸಂಸಾರದ ಬಗ್ಗೆ ಜಿಗುಪ್ಸೆಯನ್ನು ತಾಳಬೇಡಿ. ಸಮಯ ಬಂದಾಗ ಎಲ್ಲವೂ ಸರಿಯಾಗ್ತದೆ. ಆ ಸಮಯವನ್ನು ನಾವು ಕಾಯಬೇಕೇ ವಿನಃ ಸಮಯವು ನಮ್ಮನ್ನು ಕಾಯೋದಿಲ್ಲ. ಆದ್ದರಿಂದ ಸಮಯವನ್ನು ಕಾದು ನೋಡಿ, ನಿಮಗೆ ಅನುಕೂಲವಾಗ್ತದೆ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಸಂಸಾರದಲ್ಲಿ ಸದಾ ಕಾಲವಾಗಿ ನೆಮ್ಮದಿ ಇರಬೇಕು, ಸಂತೋಷ ಇರಬೇಕು ಅಂದ್ರೆ ಯಾವ್ದಾದ್ರು ಜಪ ಹೋಮ ಏನಾದ್ರು ಮಾಡಬೇಕಾ ಗುರುಗಳೇ? ಖಂಡಿತವಾಗಿಯೂ ಸಂಸಾರವನ್ನು ಸರಿ ಮಾಡಿಕೊಳ್ಳೋದು ಗಂಡ ಹೆಂಡತಿಯರಲ್ಲೇ ಇರ್ತದೆ. ಒಂದು ಗಂಡಿಗೆ ಒಂದು ಹೆಣ್ಣಿನ ಜೊತೆಯಲ್ಲಿ ಮದುವೆ ಆಯ್ತು ಅಂದ್ರೆ ಅವರು ಸಂಸಾರ ಹೂಡಲಿಕ್ಕೆ ಯೋಗ್ಯರು ಹೇಳುವಂತ ಅರ್ಥ. ಆ ಸಂಸಾರವನ್ನು ಮಾಡಿಕೊಂಡ್ರು ಅದನ್ನು ಸರಿಯಾಗಿಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ಅವರದ್ದೇ ಕರ್ತವ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿ ಅಸೂಯೆ ಇಲ್ಲ, ಜಿಗುಪ್ಸೆ ಪಡಬಾರದು. ಸಂಸಾರವನ್ನು ಅನ್ಯೋನ್ಯವಾಗಿ ನಡೆಸಿಕೊಂಡು ಹೋಗಬೇಕು ಅಂದರೆ ಐಕ್ಯಮತ್ಯ ಇರಬೇಕು, ಪ್ರೀತಿ ಇರಬೇಕು, ಹೊಂದಾಣಿಕೆ ಚೆನ್ನಾಗಿರಬೇಕು. ಇಲ್ಲಿ ಐಕ್ಯಮತ್ಯ ಅಂದರೆ ಏಕಮತ, ಗಂಡನ ಮತ ಹೆಂಡತಿಗೂ ಒಪ್ಪಿಗೆ ಇರಬೇಕು, ಅಥವಾ ಹೆಂಡತಿ ಹೇಳಿದ್ದನ್ನು ಗಂಡ ಕೇಳುವಾಗಿರಬೇಕು. ಈ ರೀತಿಯಲ್ಲಿದ್ದಾಗ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ಸದಾ ಕಾಲದಲ್ಲೂ ಇರ್ತದೆ. ಆಗ ಯಾವ ಜಪವೂ ಬೇಕಾಗಲ್ಲ, ಆಗ ಹೋಮವೂ ಬೇಕಾಗಲ್ಲ, ಯಾವ ದೇವರ ಅನುಗ್ರಹವೂ ಬೇಕಾಗುವುದಿಲ್ಲ. ಈಗ ಒಂದು ಸಂಸಾರವನ್ನು ಸರಿ ಮಾಡಿಕೊಳ್ಳಿಕ್ಕೆ ನಿಮಗೆ ನಿಮ್ಮಿಂದ ಆಗಿಲ್ಲಾದಾಗ ಆಗ ದೇವರ ಮೊರೆ ಹೋಗಬೇಕು, ಆಗ ಜಪವೋ ಅಥವಾ ಹೋಮವೋ ಬೇಕಾಗುತ್ತೆ. ನೋಡಿ, ದೇವರ ಮೊರೆ ಹೋಗಬೇಕು ಅಂದ್ರೆ ಒಂದು ಸಂಸಾರ ಸರಿಯಾಗಿ ಇಟ್ಕೊಂಡವನು ಯಾರು ಇಲ್ಲ ಇದ್ದಾನೆ ನೋಡಿ, ಪರಮೇಶ್ವರ. ಆ ಪರಮೇಶ್ವರನ ಸಂಸಾರ ನೋಡಿ ನಾವು ಕಲಿಬೇಕು. ಅವನು ಎಷ್ಟು ಪ್ರೀತಿಯಿಂದ ಸಂಸಾರವನ್ನು ಕಾಪಾಡಿಕೊಂಡಿದ್ದಾನೆ ಹೇಳುವಂತಹದ್ದು ನಿಮಗೆ ಗೊತ್ತಿದ್ದ ವಿಷಯ, ಅಥವಾ ಗೊತ್ತು ಮಾಡಿಕೊಳ್ಬೇಕು. ಶಿವಪುರಾಣವನ್ನು ಓದಿದ್ರೆ ನಿಮಗೆ ಗೊತ್ತಾಗೋಗುತ್ತೆ. ಅವನ ಸಂಸಾರವನ್ನ ಕಾಪಾಡಿಕೊಳ್ಳಲಿಕ್ಕಾಗಿ ಅವನ ಪ್ರಯತ್ನ ಎಷ್ಟು ಹೇಳುವಂತಹದ್ದು. ಅರ್ಥಾತ್ ಶಿವನೂ ಸಹಿತವಾಗಿ ಸಂಸಾರವನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾನೆ ಅಂದ್ರೆ ಈ ಮನುಷ್ಯರ ಪಾಡೇನು ಅಲ್ವೇ? ಆದ್ದರಿಂದ ನಾವು ಸಹಿತವಾಗಿ ಅಲ್ಲಿ ಅವನು ಒಂದು ಪ್ರಯತ್ನ ಮಾಡಿದ್ರೆ ನಾವು 100 ಪ್ರಯತ್ನ ಮಾಡಬೇಕು, 100 ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಆಗ ನಮ್ಮ ಸಂಸಾರವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಇದೆ. ನೋಡಿ, ಸಮುದ್ರವನ್ನು ನೀವು ನೋಡ್ತೀರಿ, ಆ ಸಮುದ್ರದಲ್ಲಿ ತೆರೆ ಬರ್ತಾನೆ ಇರ್ತದೆ ಅಲ್ವೇ? ಆ ತೆರೆ ಬರಬಾರದು ಅಂದ್ರೆ ಏನ್ ಮಾಡ್ಬೇಕು? ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾ ನಿಮ್ಮ ಹತ್ರ? ಅದಕ್ಕೊಂದು ತಡೆಗೋಡೆ ಹಾಕಿದ್ರೆ ಆ ತೆರೆ ನಿಲ್ಲುತ್ತಾ? ಖಂಡಿತವಾಗಿಯೂ ನಿಲ್ಲುವುದಿಲ್ಲ. ಆ ತೆರೆ ಬರ್ತಾ ಇದ್ರೆ ಆ ಸಮುದ್ರಕ್ಕೆ ಅಲಂಕಾರ ಅಲ್ವಾ? ಆ ತೆರೆಯೇ ಸಮುದ್ರಕ್ಕೆ ಹೇಗೆ ಅಲಂಕಾರವೋ ಅದೇ ರೀತಿಯಲ್ಲಿ ಈ ಸಂಸಾರ ಹೇಳುವಂತಹ ಸಮುದ್ರಕ್ಕೆ ಗಂಡ ಹೆಂಡತಿಯರೇ ಅಲಂಕಾರ. ಆದ್ರಿಂದ ನಿಮ್ಮ ಅಲಂಕಾರ ನೀವು ಕಾಪಾಡಿಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ. ಧನ್ಯವಾದಗಳು ಗುರುಗಳೇ. ನಯನ ಅವರೇ, ನಿಮ್ಮ ಪ್ರಶ್ನೆಗೆ ಗುರುಗಳು ಸೂಕ್ತವಾದ ಉತ್ತರ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ರಾಶಿಗಳ ರಾಶಿಫಲವನ್ನ ತಿಳ್ಕೊಳ್ಳೋಣ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ ಗುರುಗಳೇ. ನೋಡಿ, ಲಗ್ನ ಭಾವವು ಮೇಷಲಗ್ನವಾಗಿದೆ. ಹೀಗಿರುವಾಗ ಲಗ್ನ ಭಾವದ ಅಧಿಪತಿಯಾಗಿರತಕ್ಕಂತಹ ಕುಜನು ಉಚ್ಚ ಸ್ಥಾನದಲ್ಲಿದ್ದಾನೆ ಕರ್ಮರಾಶಿಯಲ್ಲಿ. ಅರ್ಥಾತ್ ಉದ್ಯೋಗಾಪೇಕ್ಷಿಗಳಿಗೆ ಉತ್ತಮವಾದಂತಹ ಉದ್ಯೋಗ ಪ್ರಾಪ್ತಿಯಾಗುವ ಲಕ್ಷಣ ಇದೆ. ಉದ್ಯೋಗ ಇಲ್ಲದವರಿಗೆ ನಿರಾಶೆ ಇರತಕ್ಕಂತಹದ್ದು ಇದೆ ಇವತ್ತಿನ ಮಾಂದ್ಯ ಯೋಗದಿಂದ. ಕಾರಣ ಸುಖಸ್ಥಾನದಲ್ಲಿ ಮಾಂದ್ಯ ಇರುವುದರಿಂದ ಈ ರೀತಿಯಾಗಿರತಕ್ಕಂತಹದ್ದು ಮೇಷರಾಶಿಯವರಿಗೆ. ನೀವು ವ್ಯವಹಾರಸ್ಥರು, ವ್ಯವಹಾರ ಕುಶಲರು, ವ್ಯವಹಾರದಲ್ಲಿ ತೊಡಗಿಸಿಕೊಂಡವರು, ಆದರೂ ಸಹಿತವಾಗಿ ವ್ಯವಹಾರದಲ್ಲಿ ಮೋಸ ಹೋಗುವ ಸಂದರ್ಭ ಇದೆ ನಿಮ್ಮ ರಾಶಿಯಾಧಿಪತಿಯ ಒಟ್ಟಿಗೆ ಶನಿ ಇರುವುದರಿಂದ. ಪರಿಹಾರಕ್ಕೆ ನೀವು ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿಕೊಳ್ಳಿ, ಮೇಷರಾಶಿಯವರು, ನಿಮಗೆ ಶುಭವಾಗ್ತದೆ. ನೋಡಿ, ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ, ನಾಗದೋಷ. ಬಹಳ ದಿವಸದಿಂದ ಕಾಡ್ತಾ ಇರತಕ್ಕಂತಹದ್ದಿದೆ ನಾಗದೋಷ. ಹೀಗಾಗಿ ನಾಗದೋಷ ಇದ್ದಾಗ ಪರಿಹಾರವನ್ನು ನೀವು ಮಾಡಿಕೊಳ್ಳಬೇಕು. ಮಾಡಿಕೊಳ್ಳದಿದ್ದಲ್ಲಿ ಆ ನಾಗನ ತೊಂದರೆಯಿಂದ
ನಿಮಗೆ ಸಾಕಷ್ಟು ಉಪದ್ರವಾದಿಗಳು ಬರುವ ಸಾಧ್ಯತೆ ಇರತಕ್ಕಂತಹದ್ದು. ಸಪ್ತಮ ಸ್ಥಾನವನ್ನು ನಾಗ ನೋಡ್ತಾ ಇದ್ದಾನೆ, ರಾಹು ನೋಡ್ತಾ ಇದ್ದಾನೆ ಅಂದ್ರೆ ದಾಂಪತ್ಯ ಜೀವನಕ್ಕೆ ಅಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಇವತ್ತಿನ ದಿವಸ ನಿಮ್ಮ ರಾಶಿಯನ್ನ ವಿಶೇಷವಾಗಿ ಕುಜನು ನೋಡ್ತಾ ಇದ್ದಾನೆ ಪಂಚಮದೃಷ್ಟಿಯಿಂದ. ಆದ್ದರಿಂದ ಕುಬುದ್ಧಿ ಉಳ್ಳ ವ್ಯಕ್ತಿಗಳ ದೃಷ್ಟಿ ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನಿಮ್ಮ ಸಂಸಾರದ ಮೇಲೆ. ಆಗ ಸಂಸಾರವೇ ಒಡೆದು ಹೋಗುವ ಸಾಧ್ಯತೆ ಇರತಕ್ಕಂತಹದ್ದು. ಆ ಎಲ್ಲ ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ನಾಗಸೇವೆಯನ್ನು ಮಾಡಿಕೊಳ್ಳಿ. ನಾಗರಾಜನಿಗೆ ಗರಿಕೆಯಿಂದ ಅರ್ಚನೆಯನ್ನು ಮಾಡಿಸುವುದರಿಂದ ನಾಗನು ಸುಪ್ರೀತನಾಗ್ತಾನೆ, ನಾಗದೃಷ್ಟಿ ವಿಮೋಚನೆಯಾಗ್ತದೆ, ಶುಭವಾಗುತ್ತೆ ವೃಷಭ ರಾಶಿಯವರಿಗೆ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧನು ನೀಚ ಸ್ಥಾನದಲ್ಲಿದ್ದಾನೆ, ಹತ್ತನೇ ಮನೆಯಲ್ಲಿ ಉದ್ಯೋಗ ಸ್ಥಾನದಲ್ಲಿ. ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿದರೂ ಸಹಿತವಾಗಿ ಉದ್ಯೋಗದಲ್ಲಿ ಒಳ್ಳೆಯ ಹೆಸರನ್ನು ತೆಗೆದುಕೊಳ್ಳಲಿಕ್ಕಾಗುವುದಿಲ್ಲ, ಕಾರಣ ನೀಚ ಸ್ಥಾನದಲ್ಲಿ ಇರತಕ್ಕಂತಹ ಬುಧ. ಜೊತೆಯಲ್ಲಿ ರವಿ ಇದ್ದಾನೆ, ರವಿ ಬುಧರ ಯುತಿಯಾಯಿತು ಅಂದ್ರೆ ಅಸ್ತನಾಗ್ತಾನೆ ಇಲ್ಲಿ ಬುಧ. ರವಿ ಕರ್ಮಸ್ಥಾನದಲ್ಲಿರುವುದರಿಂದ ರಾಜಕೀಯ ವಲಯದಲ್ಲಿ ಏನೋ ಒಂದು ರೀತಿಯಾದಂತಹ ಸಂಚಲನ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಇವತ್ತಿನ ದಿವಸ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿಕೊಳ್ಳಿ ಮಿಥುನ ರಾಶಿಯವರು, ಶುಭವಾಗ್ತದೆ, ಅಷ್ಟಮ ಶನಿಯಿಂದಲೂ ಪಾರಾಗ್ತೀರಿ. ನೋಡಿ ಕರ್ಕಾಟಕ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಮಾಂದ್ಯ ದೇವಾಗಿರತಕ್ಕಂತಹದ್ದು. ನಿಮಗೆ ಆರೋಗ್ಯದ ಚಿಂತೆ ಸದಾ ಕಾಲದಲ್ಲೂ ಜಾಡ್ಯ ಆವರಿಸಿರ್ತದೆ, ಎದ್ದು ಹೇಳಲಿಕ್ಕಾಗಲ್ಲ, ಎದ್ದು ಕುಳಿತುಕೊಂಡಾಗ ಏನೋ ಒಂದು ರೀತಿಯಂತಹ ವೇದನೆ ಬೇನೆ ಉಂಟಾಗುವ ಸಾಧ್ಯತೆ ಇರತಕ್ಕಂತಹದ್ದು ದೇಹದಲ್ಲಿ. ಜೊತೆಯಲ್ಲಿ ಎದ್ದು ಓಡಾಡುವಾಗಲೂ ಸಹಿತವಾಗಿ ನಿಮಗೆ ಏನಾದರೂ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕರ್ಕಾಟಕ ರಾಶಿಯವರಿಗೆ ಜಾಡ್ಯದಿಂದ. ಈ ಜಾಡ್ಯ ಪರಿಹಾರವಾಗಬೇಕು ಅಂತಾದಲ್ಲಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ಜಾಡ್ಯ ವಿಮೋಚನೆಗಾಗಿ ಯೋಗ ಸಾಧನೆಯನ್ನು ಮಾಡಿದಾಗ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇವತ್ತಿನ ದಿವಸ ಕಪಾಲ ಭಾತಿಯನ್ನು ಮಾಡಿ. ಯಾಕೆ ಕಪಾಲ ಭಾತಿಯನ್ನು ಮಾಡಬೇಕು? ನಮ್ಮ ಹೃದಯ ಸಾಮ್ರಾಜ್ಯವನ್ನು ಕಾಪಾಡುವಂತಹ ಚಂದ್ರನು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರದ ಜೊತೆಯಲ್ಲಿದ್ದಾನೆ, ಅಮೃತ ಸಿದ್ಧಿ ಯೋಗದ ಮೂಲಕವಾಗಿ. ಆ ಚಂದ್ರನನ್ನ ಕರ್ಕಾಟಕದಲ್ಲಿರ್ತಕ್ಕಂತಹ ಮಾನ್ಯ ನೋಡ್ತಾ ಇರುವುದರಿಂದ ತೊಂದರೆಯಾಗುವ ಸಾಧ್ಯತೆ ಇರತಕ್ಕಂತಹದ್ದು ಹೃದಯ ಭಾಗಕ್ಕೆ. ಆದ್ದರಿಂದ ನಮ್ಮ ಹೃದಯವನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂದ್ರೆ ಕಪಾಲ ಭಾತಿ ಅತಿ ಮುಖ್ಯವಾಗಿರತಕ್ಕಂತಹದ್ದು. ಸಾಧ್ಯವಾದಷ್ಟು ಕಪಾಲ ಭಾತಿಯನ್ನು ಮಾಡಿಕೊಡಿ. ಒಂದು ದಿವಸ ಮಾಡಿದ್ರೆ ಆಗೋದಿಲ್ಲ, ನಿತ್ಯವೂ ಸಹಿತವಾಗಿ ಸ್ವಲ್ಪ ಜಾಸ್ತಿಯಾಗಿ ಮಾಡಬೇಕು. ಈ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ನಿಮ್ಮ ಹೃದಯವನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಕಪಾಲ ಭಾತಿ ಅತಿ ಮುಖ್ಯವಾಗಿರತಕ್ಕಂತಹದ್ದು. ನೋಡಿ ಸಿಂಹರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮಕ್ಕೆ ರವಿ ಹೋಗಿದ್ದಾನೆ ಆಯುಷ್ಯ ಸ್ಥಾನಕ್ಕೆ. ಆಯುಷ್ಯಕಾರಕನಾದಂತಹ ಶನಿಯ ದೃಷ್ಟಿ ಬೇರೆ ಇದೆ. ಹೀಗಿರುವಾಗ ನಿಮಗೆ ಆಯುಷ್ಯಕ್ಕೆ ಏನಾದರೂ ಕುತ್ತು ಬರಬಹುದು ಅನ್ನುವಂತಹ ಭಾವನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಮ್ಮ ಸಂಸಾರದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸಾಕಷ್ಟು ಜನರಿಗೆ ಆಯುಷ್ಯಕ್ಕೆ ತೊಂದರೆಯಾಗಿರತಕ್ಕಂತಹದ್ದಿದೆ. ನನಗೂ ಎಲ್ಲಾದರೂ ಬಂದೀತೇನೋ ಹೇಳುವ ಭಾವನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಂದಿನ ದಿವಸ. ಕಾರಣ ಬುಧನ ಒಟ್ಟಿಗೆ, ದ್ವಿತೀಯಾಧಿಪತಿಯ ಒಟ್ಟಿಗೆ ಅರ್ಥಾತ್ ಕುಟುಂಬಾಧಿಪತಿಯ ಒಟ್ಟಿಗೆ ಇರತಕ್ಕಂತಹ ರವಿ ಅಷ್ಟಮದಲ್ಲಿರುವುದರಿಂದ ಈ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಬೇಕು. ಸೂರ್ಯನನ್ನ ಪ್ರೀತಿಗೊಳಿಸಬೇಕು ಅಂದ್ರೆ 12 ನಮಸ್ಕಾರವನ್ನು ಮಾಡುವುದರಿಂದ, ಆ ನಮಸ್ಕಾರದ ಹೆಸರೇ ಸೂರ್ಯ ನಮಸ್ಕಾರ. ಆ ಸೂರ್ಯ ನಮಸ್ಕಾರವನ್ನು 12 ಸಾರಿ ಮಾಡುವುದರಿಂದ ನಿಮಗೆ ಇಂದಿನ ದಿವಸದ ಕಷ್ಟ ಪರಿಹಾರವಾಗ್ತದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ ಸೂರ್ಯ ನಮಸ್ಕಾರವನ್ನ ಸಿಂಹರಾಶಿಯವರು. ಕನ್ಯಾ ರಾಶಿಯವರ ಪರ ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧ ಸಪ್ತಮದಲ್ಲಿ ನಿಂತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಗುರು ಮಕರ ರಾಶಿಯಲ್ಲಿ ನಿಂತು ಪೂರ್ಣ ದೃಷ್ಟಿಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾನೆ. ಅರ್ಥಾತ್ ಬುಧ ಮತ್ತು ಗುರು ಇಬ್ಬರ ದೃಷ್ಟಿಯೂ ಸಹಿತವಾಗಿ ನಿಮ್ಮ ರಾಶಿಗೆ ಶುಭ ದೃಷ್ಟಿಯಾಗಿ ಇರುವುದರಿಂದ ಶುಭ ಫಲ ಜಾಸ್ತಿ ಆಗಿರತಕ್ಕಂತಹದ್ದಿದೆ ಇವತ್ತಿನ ದಿವಸ. ಈಗಾಗಲೇ ನೀವು ಪಂಚಮಶನಿಯಿಂದ ಬಳಲ್ತಾ ಇದ್ದೀರಿ, ಸಾಕಷ್ಟು ನೋವನ್ನು ಉಂಡಿದ್ದೀರಿ. ಇನ್ನೂ ಸಹಿತವಾಗಿ ಸ್ವಲ್ಪ ಸಮಯದವರೆಗೆ ನಿಮಗೆ ನೋವು ಕಾಣಿಸುವ ಸಾಧ್ಯತೆ ಇರತಕ್ಕಂತಹದ್ದು ಕಾಲಿನ ಭಾಗದಲ್ಲಿ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ವಿಶೇಷವಾಗಿ ಉದ್ಯಾನವನದಲ್ಲಿ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಟವನ್ನು ಮಾಡಬೇಕು. ಅರ್ಥಾತ್ ನಿಮ್ಮ ಓಡಾಟದ ತಿರುಗಾಟದಲ್ಲಿ
ನಿಮ್ಮ ಕಾಲು ನೋವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದೇ ಮಾಡಿಕೊಳ್ಳಿ, ಶುಭವಾಗುತ್ತೆ. ಕನ್ಯಾ ರಾಶಿಯವರು ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಇನ್ನುಳಿದ ರಾಶಿಗಳ ರಾಶಿಫಲವನ್ನ ತಿಳ್ಕೊಳ್ಳೋಣ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಇನ್ನುಳಿದ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ತುಲಾ ರಾಶಿಯವರ ಫಲ ನೋಡುವಾಗ, ಕರ್ಮ ರಾಶಿಯಲ್ಲಿ ಮಾಂದಿ ಇರುವುದರಿಂದ ಕೆಲವರಿಗೆ ಉದ್ಯೋಗ ಹೋಗುವ ಸಂದರ್ಭ ಇರತಕ್ಕಂತಹದ್ದು. ಕೆಲವರು ಮನೆಯಲ್ಲೇ ಕುಳಿತು ಉದ್ಯೋಗವನ್ನು ಮಾಡ್ತಾ ಇದ್ದೀರಿ, ಆ ಉದ್ಯೋಗದಿಂದ ಸಾಕಷ್ಟು ಪ್ರಯೋಜನ ನಿಮಗೆ. ಎರಡು ರೀತಿಯಲ್ಲಿ ಅನುಕೂಲ, ಮನೆಯಲ್ಲಿರುವವರಿಗೂ ಸಂತೋಷ, ಜೊತೆಯಲ್ಲಿ ಉದ್ಯೋಗವೂ ಆಗ್ತದೆ. ಈ ರೀತಿಯಾದಂತಹ ಭಾವನೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದರೆ ಕರ್ಮದ ಮಾಂದಿ ಹಾಗಲ್ಲ, ನೀವು ಮನೆಯಲ್ಲಿದ್ದವರು ಮನೆಯಲ್ಲೇ ಇರಿ, ಉದ್ಯೋಗಕ್ಕೆ ಬಂದವರು ಉದ್ಯೋಗದಲ್ಲಿರಲಿ ಹೇಳುವಂತಹ ಭಾವನೆ ಬಂದಾಗ ಆಗ ನಿಮಗೆ ಉದ್ಯೋಗ ಹೋಗುವ ಸಂದರ್ಭ ಇರತಕ್ಕಂತಹದ್ದು. ಆದ್ದರಿಂದ ಸ್ವಲ್ಪ ವಿಚಾರಿಸ್ತಾ ಇರಿ, ಯಾವಾಗ ಬರಬೇಕು ಅಂತ ವಿಚಾರ ಮಾಡ್ತಾ ಇದ್ದಲ್ಲಿ ನಿಮಗೆ ಅನುಕೂಲವಾದೀತು, ಮಾಡಿಕೊಳ್ಳಿ, ಶುಭವಾಗುತ್ತೆ. ತುಲಾ ರಾಶಿಯವರು ನೋಡಿ, ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ರಾಹು ನಿಂತು ನೋಡ್ತಾ ಇದ್ದಾನೆ. ಆರೋಗ್ಯದ ವಿಷಯದಲ್ಲಿ ಕಾಳಜಿ ಇರಲಿ. ಸಪ್ತಮ ಸ್ಥಾನ ಕಳತೃ ಸ್ಥಾನವಾಗಿರತಕ್ಕಂತಹದ್ದು. ಹೆಂಡತಿಯನ್ನ ಚಿಂತನೆ ಮಾಡುವುದು ನಿಮ್ಮ ಭಾವದಿಂದ ಏಳನೇ ಮನೆಯಿಂದ, ನಿಮ್ಮ ಗಂಡನನ್ನ ಚಿಂತನೆ ಮಾಡುವುದು ನಿಮ್ಮ ರಾಶಿಯಿಂದ ಏಳನೇ ಭಾವದಿಂದ. ಆದ್ರಿಂದ ಆ ಏಳನೇ ಭಾವಕ್ಕೆ ಕಳತೃ ಸ್ಥಾನ ಹೇಳುವಂತಹ ಹೆಸರಿರತಕ್ಕಂತಹದ್ದು. ಆ ಕಳತೃ ಸ್ಥಾನದಲ್ಲಿ ರಾಹು ಇದ್ದಾನೆ ಅಂದ್ರೆ ಸಾಧಾರಣವಾಗಿ ದ್ವಿಕಳತ್ರ ಯೋಗ ಆಳುವಂತಹದ್ದಿದೆ. ಎರಡು ಕಳತೃ ಯೋಗ, ಸಾಧಾರಣವಾಗಿ ಕೆಲವರಿಗೆ ಮಾತ್ರ ದ್ವಿಕಳತ್ರ ಯೋಗ ಇರ್ತದೆ. ಅಂತವರು ಪರಿಹಾರ ಏನ್ ಮಾಡ್ಕೊಳ್ಬೇಕು, ಇದು ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಅದಕ್ಕೆ ಒಂದು ಸಾಧ್ಯತೆ ಇದೆ, ನೀವು ಅವರ ಹೆಸರಿನಲ್ಲಿ ಒಂದು ಭೂಮಿಯನ್ನ ಮಾಡಿಟ್ಟಲ್ಲಿ, ನೀವು ಒಂದು ಸೈಟ್ ಪರ್ಚೇಸ್ ಮಾಡಿ ಅವರ ಹೆಸರಿಗೆ ಇಡಿ, ಅಥವಾ ಒಂದು ಭೂಮಿಯನ್ನ ಖರೀದಿಸಿ ಅವರ ಹೆಸರಿನಲ್ಲಿ ಮಾಡಿ, ಆಗ ಆ ಎರಡನೇ ವಿವಾಹದ ಯೋಗವೇ ಭಂಗವಾಗಿ ಹೋಗ್ತದೆ. ಒಂದು ಭರಣ ಅರ್ಥಾತ್ ಭೂಮಿಯನ್ನ ಖರೀದಿಸಿದ್ದರಿಂದ ಒಂದು ಯೋಗ ಆಯ್ತು, ಎರಡನೇದಾಗಿ ವಿವಾಹ ಆದ ನಂತರದಲ್ಲಿ ಮತ್ತೊಂದು ಯೋಗವಾಯಿತು. ಹೀಗಾಗಿ ಆ ಎರಡೂ ಯೋಗಗಳು ಸಹಿತವಾಗಿ ಸಂಭವನೀಯವೇ. ಆದ್ದರಿಂದ ಈ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ಎರಡು ವಿವಾಹ ಯೋಗ ತಪ್ಪಿ ಹೋಗ್ತದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು ನೋಡಿ, ಧನು ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಮಾಂದಿ, ದುಸ್ವಪ್ನಗಳು ಸಾಕಷ್ಟು ಬೀಳುತ್ತದೆ ನಿಮಗೆ. ರಾತ್ರಿ ಮಲಗಿದಲ್ಲಿಂದ ಬೆಳಗಾಗುವಾಗ 18 ದುಸ್ವಪ್ನಗಳು ಬೀಳುವ ಸಾಧ್ಯತೆ ಇರತಕ್ಕಂತಹದ್ದು. ಎಲ್ಲಾ ದುಸ್ವಪ್ನಗಳು ಸಹಿತವಾಗಿ ನಿಮ್ಮ ಅವನತಿಯನ್ನು ತೋರಿಸ್ತದೆ. ಯಾಕೆ, 8ನೇ ಮನೆಯಲ್ಲಿರುವುದರಿಂದ ಆ ರೀತಿಯಲ್ಲಿ ಫಲ ಇರತಕ್ಕಂತಹದ್ದು. ಆ ದೋಷ ನಿಮಗೆ ಸದಾ ಕಾಲದಲ್ಲೂ ಕಾಡ್ತಾ ಇರ್ತದೆ. ಅದರಿಂದ ಆರೋಗ್ಯ ಹಾನಿ, ಅದರಿಂದ ದೇಹ ಆಲಸ್ಯ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆ ದುಸ್ವಪ್ನ ನಿವಾರಣೆಗೆ ನಿಮಗೆ ಬೇಕಾಗಿರತಕ್ಕಂತಹ ಔಷಧ ಗರಿಕೆ, ಆ ಗರಿಕೆಯನ್ನು ನೀವು ತಲೆದಿಂಬಿನ ಅಡಿಭಾಗದಲ್ಲಿ ಸ್ವಲ್ಪ ಇಟ್ಟುಕೊಂಡು ಮಲಗುವುದರಿಂದ ದುಸ್ವಪ್ನಗಳ ಬಾಧೆ ಇರುವುದಿಲ್ಲ. ಅಥವಾ ಸಹಸ್ರ ಪರಮಾ ದೇವಿ ಶತಮೂಲ ಶತಾಂಕುರ ಸರ್ವಗೋ ಹರತುಮೇ ಪಾಪಂ ದೂರ್ವಾ ದುಸ್ವಪ್ನ ನಾಶಿನಿ, ಈ ಮಂತ್ರದಿಂದ ಮಂತ್ರಿತವಾದಂತಹ ಯಂತ್ರವನ್ನು ನೀವು ಧಾರಣೆ ಮಾಡುವುದರಿಂದ, ದುಸ್ವಪ್ನ ನಿವಾರಣಾ ಯಂತ್ರ, ಆ ಯಂತ್ರವನ್ನು ಧಾರಣೆ ಮಾಡುವುದರಿಂದ ನಿಮಗೆ ದುಸ್ವಪ್ನಾದಿಗಳು ಬೀಳುವುದಿಲ್ಲ. ಅದನ್ನು ಧಾರಣೆ ಮಾಡಿಕೊಳ್ಳಿ, ಶುಭವಾಗುತ್ತೆ ಧನುರಾಶಿಯವರಿಗೆ. ನೋಡಿ, ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಚಂದ್ರ ಬಂದಿದ್ದಾನೆ, ಒಂದು ಶಶಿಮಂಗಳ ಯೋಗ ಉಂಟಾಗಿರತಕ್ಕಂತಹದ್ದು. ಶಶಿಯು ಸಪ್ತಮಾಧಿಪತಿ, ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದ್ರೆ ದಾಂಪತ್ಯದಲ್ಲಿ ಅನ್ಯೋನ್ಯತೆಯನ್ನು ಬೆರೆಸುವಂತಹ ಸಂದರ್ಭವಾಗಿರತಕ್ಕಂತಹದ್ದು. ಏಳನೇ ಮನೆಯಲ್ಲಿ ಮಾನ್ಯದೇವಾಗಿರತಕ್ಕಂತಹದ್ದು ಅರ್ಥಾತ್ ನಿಮ್ಮ ಹೆಂಡತಿಯ ಮನೆ ಅಥವಾ ಗಂಡನ ಮನೆಯ ಕಡೆಯಲ್ಲಿ ಸಾಕಷ್ಟು ತೊಂದರೆಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ಇವತ್ತಿನ ದಿವಸ ಸುಖಾಧಿಪತಿಯಾದಂತಹ ಕುಜನು ನಿಮ್ಮ ರಾಶಿಯಲ್ಲೇ ಇರುವುದರಿಂದ, ನಿಮ್ಮ ರಾಶಿಯು ಅವನಿಗೆ ಶತ್ರುವಿನ ಮನೆಯಾದ್ದರಿಂದ ಸಾಕಷ್ಟು ತೊಂದರೆ ಉಂಟಾದೀತು. ನೀವು ಉಳಿದುಕೊಂಡಂತಹ ಜಾಗದಲ್ಲಿ ಆ ಜಾಗದ ದೋಷ ಪರಿಹಾರಕ್ಕೆ ನಿಮಗೆ ಬೇಕಾಗಿರ್ತಕ್ಕಂತಹದ್ದು ಮಾಂದಿ ಶಾಂತಿ ಮಾಡಿಕೊಳ್ಳಿ, ಅಥವಾ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ, ದುಃಖವೂ ಪರಿಹಾರವಾಗ್ತದೆ. ಮಕರ ರಾಶಿಯವರಿಗೆ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ನಿಮಗೆ ಅತಿ ಅವಶ್ಯ. ನೋಡಿ, ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸುಖ ಸ್ಥಾನದಲ್ಲಿ ರಾಹು ಇದ್ದಾನೆ. ಸುಖ ಎಲ್ಲಿಂದ ಬರ್ತದೆ ಹೇಳಿ, ರಾಹು ಸುಖವನ್ನು ಕೊಡುವುದಿಲ್ಲ, ದುಃಖವನ್ನೇ ಕೊಡ್ತಾನೆ. ನಿಮಗೆ ಮುಖದ ಭಾಗದಲ್ಲಿ ರಾಹು ಇರುವುದರಿಂದ ಮುಖದಲ್ಲಿ ದೋಷ,
ಒಡವೆಗಳು ಹೇಳ್ಬೋದು ಅಥವಾ ಮುಖದಲ್ಲಿ ಕಲೆಗಳಾಗ್ಬೋದು ಅಥವಾ ಮುಖಮಾರ್ಜನೆ ಮಾಡುವಾಗ ನಿಮ್ಮ ಕಣ್ಣಿಗೆ ಏನಾದರೂ ಏಟು ಬೀಳುವ ಸಾಧ್ಯತೆ ಇರತಕ್ಕಂಥದ್ದು. ಹೀಗಿರುವಾಗ ಆ ದೋಷ ಪರಿಹಾರಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ರಾಹುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ರಾಹು ಶಾಂತಿಯನ್ನು ಮಾಡ್ಕೊಳ್ಳಿ ಅಥವಾ ಉದ್ದಿನ ಕಾಳನ್ನು ದಾನ ಮಾಡ್ಕೊಳ್ಳಿ. ಆಗ ನಿಮಗೆ ಪರಿಹಾರ ಸಿಗ್ತದೆ, ಸುಲಭವಾಗಿ ನೀವು ಆ ದೋಷದಿಂದ ಮುಕ್ತರಾಗ್ತೀರಿ. ನೋಡಿ, ಮೀನರಾಶಿಯವರ ಪರವನ್ನು ನೋಡುವಾಗ ಸಂತಾನ ಸ್ಥಾನದಲ್ಲಿ ಮಾಂದ್ಯ ದೇವಾಗಿರ್ತಕ್ಕಂಥದ್ದು ಸಂತಾನಕ್ಕೆ ಬಾಧಕ, ಸಂತಾನಕ್ಕೆ ತೊಂದರೆ ಇರತಕ್ಕಂಥದ್ದು ಅಥವಾ ಸಂತಾನದಿಂದ ನಿಮಗೇನಾದರೂ ತೊಂದರೆಗಳು ಬರುವಂತಹ ಸಾಧ್ಯತೆಯೂ ಇರತಕ್ಕಂಥದ್ದೇ. ತುಂಬಾ ಜಾಗ್ರತೆಯಾಗಿರಿ. ನೋಡಿ, ನಿಮ್ಮ ರಾಶಿಯಿಂದ ಸುಖಸ್ಥಾನಾಧಿಪತಿಯಾದಂತಹ ಬುಧನು ನಿಮ್ಮ ರಾಶಿಗೆ ಬಂದಿದ್ದಾನೆ, ರವಿಯ ಒಟ್ಟಿಗೆ ನಿಂತುಕೊಂಡಿದ್ದಾನೆ. ಅರ್ಥಾತ್ ಪಿತೃಕಾರಕನಾದಂತಹ ರವಿ ನಿಮ್ಮ ರಾಶಿಗೆ ಬಂದದ್ದರಿಂದ ರಾಜಕಾರಣದಲ್ಲಿ ಪ್ರವೀಣನಾಗಿರತಕ್ಕಂತಹ ರವಿ ನಿಮ್ಮನ್ನೂ ಸಹಿತವಾಗಿ ರಾಜಕಾರಣಕ್ಕೆ ಎಳೆಯುವ ಸಾಧ್ಯತೆ ಇರತಕ್ಕಂಥದ್ದು. ನೀವು ರಾಜಕೀಯಕ್ಕೆ ಹೋದಲ್ಲಿ ಅನುಕೂಲವೇನೋ ಇದೆ, ಪರಿತಪಿಸಬೇಕಾಗಿಲ್ಲ. ರಾಜಕಾರಣವನ್ನು ಮುಂದುವರಿಸಿ, ಅದರಿಂದ ನಿಮಗೆ ಅನುಕೂಲವಾಗ್ತದೆ, ಶುಭ ಉಂಟಾಗ್ತದೆ ಮೀನರಾಶಿಯವರಿಗೆ. ಒಟ್ಟಾರೆ 12 ರಾಶಿಯವರು ಸಹಿತವಾಗಿ ಇವತ್ತಿನ ದಿವಸ ನಿಮ್ಮ ನಿಮ್ಮ ಸಂಸಾರವನ್ನು ಸದಾಕಾಲದಲ್ಲೂ ಸುಖಿಯಾಗಿಟ್ಟುಕೊಳ್ಳುವುದಕ್ಕೋಸ್ಕರ ನಿಮ್ಮ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಈಶ್ವರನ ಸಂಸಾರದ ಪೂಜೆಯನ್ನು ಮಾಡುವುದರಿಂದ ಈಶ್ವರಾನುಗ್ರಹದಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ, ಸಂಸಾರ ಒಗ್ಗೂಡಿ ಸದಾಕಾಲದಲ್ಲೂ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತಹ ಒಂದು ಶಕ್ತಿಯನ್ನು ಕೊಡ್ತಾನೆ ಪರಮೇಶ್ವರ. ಮಾಡ್ಕೊಳ್ಳಿ, ಶುಭ ಆಗುತ್ತೆ, ಒಳ್ಳೇದಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಅಲ್ಲಿಗೆ ಎಲ್ಲ 12 ರಾಶಿಗಳ ರಾಶಿಫಲ ತಿಳ್ಕೊಂಡ್ವಿ, ದೋಷಕ್ಕೇನು ಪರಿಹಾರ ಮಾಡಬೇಕು ಅದನ್ನು ಕೂಡ ತಿಳ್ಕೊಂಡಿದ್ದಾಯ್ತು. ಅಲ್ಲಿಗೆ ಕಾರ್ಯಕ್ರಮ ಮುಗಿಸೋ ಅಂತ ಸಮಯ ಬಂತು. ಆದ್ರೆ ನಾಳೆ ಬೆಳಗ್ಗಿನ ಸುವರ್ಣ ಸಂಕಲ್ಪದಲ್ಲಿ ನೀವೇನ್ ಎದುರು ನೋಡಬಹುದು, ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ನಾಳೆಯ ದಿವಸ ಮಂಗಳವಾರ ದೇವಿಯ ದರ್ಶನ ಮಾಡಬೇಕಾದಿದೆ. ಪಾವಗಡದಲ್ಲಿರ್ತಕ್ಕಂತಹ ಶನೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಶೀತಲಾಂಬಾ ದೇವಿಯ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ವಿಶೇಷವಾದಂತಹ ದಿವಸವಾಗಿರ್ತಕ್ಕಂತಹದ್ದು ನಾಳೆಯ ದಿವಸ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30 ಸುವರ್ಣ ಸಂಕಲ್ಪದಲ್ಲಿ. ಗುರುಗಳೇ, ನಿಮ್ಗೆ ಭಕ್ತಿಪೂರ್ವಕ ವಂದನೆಗಳು, ನಮಸ್ಕಾರಗಳು. ವೀಕ್ಷಕರೇ, ಈಗಾಗಲೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ, ತುಂಬಾ ವಿಶೇಷವಾಗಿತ್ತು. ನಾಳೆ ಮತ್ತೆ ಭೇಟಿಯಾಗೋಣ ಶೀತಲಾಂಬಾದೇವಿಯ ದರ್ಶನದೊಂದಿಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರೂ ಸುಖವಾಗಿರಿ, ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಶುಭಮಸ್ತು. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವ ವಂದನಾನ ಮೃತ್ಯೋರ್ಮುಕ್ಷೀಯ ಆಮೃತಾತ್. ಓಂ ವರಿಣೋರ್ದ್ರಸ್ಯ ಹೇತುರ್ವೃಣಕ್ತು ಪರಿತ್ವೇಷಸ್ಯ ದುರ್ಮತಿರಘಾಯೋ ಅವಸ್ಥಿರ ಮಗವದ್ಯಸ್ತನುಷ್ವ ಮೀಢ್ವಸ್ತೂಕಾಯತನಯಾಯ ಮೃಡಯಾ. ಸಪರಿವಾರ ಸಹಿತ ಶ್ರೀ ಉಮಾಮಹೇಶ್ವರಾಯ ನಮಃ. ಮಹಾಮಂಗಲ ನೀರಾಜನಂ ಸಮರ್ಪಯಾಮಿ, ನೀರಾಜನಾನಂತರೇ ಆಚಮನಂ ಸಮರ್ಪಯಾಮಿ, ಆಚಮನಾನಂತರೇ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ, ರಕ್ಷಾಂಧಾರಯಾಮಿ. ಓಂ ಹರ, ಓಂ ಹರ, ಓಂ ಹರ, ಓಂ ಹರ ನಮಃ ಪಾರ್ವತೀಪತಯೇ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1, ಸುಬ್ರಹ್ಮಣ್ಯ ನಿಲಯ, 1ನೇ ಮುಖ್ಯ ರಸ್ತೆ, 5ನೇ ಅಡ್ಡ ರಸ್ತೆ, ಶ್ರೀಕಂಠೇಶ್ವರ ನಗರ, ನಂದಿನಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.